ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಶುಚೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಜಗತ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಹರಿಹರಸುತನಾನಂದ ಚಿತ್ತನಯ್ಯನಯ್ಯಪ್ಪ ಸ್ವಾಮಿಯೇ ಈ ಶರಣಮಯ್ಯಪ್ಪ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ನನ್ನ ಗುರುಸ್ಥಾನದಲ್ಲಿರತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದ್ರಳಿಗೆ ನಮನವನ್ನು ಮಾಡ್ತಾ ಮತ್ತು ನನ್ನ ಮಾತೃಶ್ರೀವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಕಾರ್ತೀಕ ಮಾಸದ ಬುಧವಾರ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಮಹರ್ಷಿವಾಣಿಯ ನೇರಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆದರದ ಸ್ವಾಗತ, ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಇನ್ನು ಸಾಯಿ ಶುಭ್ ಟೂರ್ಸ್ ಆಧ್ಯಾತ್ಮಿಕ ದೇವಾಲಯಗಳಾದ ಪುರಾಣ ಪ್ರಸಿದ್ಧಿ ಕ್ಷೇತ್ರಗಳಾದ ಪುರಿ ಜಗನ್ನಾಥ್, ಗಯಾ, ಕಾಶಿ, ವಾರಣಾಸಿ, ಶಿರಡಿ ಇಂತಹ ಪುಣ್ಯಕ್ಷೇತ್ರಗಳಿಗೆ ಬಹಳ ವಿಶೇಷವಾಗಿರತಕ್ಕಂಥ ದರ್ಶನ ಹಾಗೂ ಬಹಳ ವಿಶೇಷವಾಗಿರತಕ್ಕಂಥ ಪ್ಯಾಕೇಜ್ಗಳಿಗಾಗಿ ಸಂಪರ್ಕಿಸಿ ಸಾಯಿ ಶುಭ್ ಟೂರ್ಸ್. ಇವರ ಶಾಖೆಗಳು ಮಲ್ಲೇಶ್ವರಂ ಮತ್ತು ಯಲಹಂಕ. ಇನ್ನು ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಉತ್ಪನ್ನಗಳು. ಇವತ್ತಿನ ದಿವಸ ಬಹಳ ವಿಶೇಷವಾಗಿ ಕಾರ್ತೀಕ ಮಾಸದ ಬುಧವಾರ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿ ಜನ್ಮಿಸಿರತಕ್ಕಂಥ ವಾರ. ಇವತ್ತಿನ ದಿನ ಜನ್ಮದಿನ ಅಂದರೆ ಇವತ್ತಿನ ದಿವಸ ಅಯ್ಯಪ್ಪ ಸ್ವಾಮಿ ಹುಟ್ಟಿರ್ತಕ್ಕಂಥ ದಿನ ಅಲ್ಲ, ಆದರೆ ಹುಟ್ಟಿದ ವಾರ ಬುಧವಾರ. ಹಾಗಾಗಿ ಕಾರ್ತೀಕ ಮಾಸದಲ್ಲಿ ಹೇಗೆ ಹರಿಹರರನ್ನು ನಾವು ಪ್ರಾರ್ಥನೆಯನ್ನು ಮಾಡ್ತೀವೋ, ಅಯ್ಯಪ್ಪ ಸ್ವಾಮಿಯ ಪೂಜಾನುಷ್ಠಾನ ಆಗಲಿ, ಅಯ್ಯಪ್ಪ ಸ್ವಾಮಿಯನ್ನು ಪ್ರಾರ್ಥನೆಯನ್ನು ಮಾಡತಕ್ಕಂಥದ್ದಾಗಲಿ ಅಷ್ಟೇ ಶಕ್ತಿಯನ್ನು ಹೊಂದಿರತಕ್ಕಂಥದ್ದಿರುತ್ತೆ. ಅದರಲ್ಲೂ ಈ ಒಂದು ಸಮಯದಲ್ಲಿ ಬಹಳ ವಿಶೇಷವಾಗಿರತಕ್ಕಂಥ ಮಂಡಲ ಪೂಜಾನುಷ್ಠಾನ ಪ್ರಾರಂಭ ಆಗುತ್ತೆ. ಎಲ್ಲೆಲ್ಲೂ ಕೂಡ ಅಯ್ಯಪ್ಪ ಸ್ವಾಮಿ ಆ ಒಂದು ಶಬರಿಮಲೆ ಮೇಲೆ ಸನ್ನಿಧಾನದ ಹತ್ರ ಭಕ್ತಾದಿಗಳ ಆ ಒಂದು ಹಾವಳಿ ಅಂತಲೇ ಹೇಳ್ಬೋದು. ಇಲ್ಲ ಅಂತಂದರೆ ಸಾಗರೋಪಾದಿಯಲ್ಲಿ ಭಕ್ತಾದಿಗಳು ಖುಷಿಯಿಂದ ಸಂಭ್ರಮದಿಂದ ಅಯ್ಯಪ್ಪ ಸ್ವಾಮಿಯನ್ನು ಕೊಂಡಾಡುತ್ತಾ 18 ಮೆಟ್ಟಿಲನ್ನು ಒಂದೊಂದೇ ಮೆಟ್ಟಿಲು ಏರ್ತಾ ಭಗವಂತನನ್ನು ಕಾಣ್ತಕ್ಕಂಥ ಆ ಒಂದು ಸುಂದರವಾಗಿರ್ತಕ್ಕಂಥ ಕ್ಷಣ ಅಂತಲೇ ಹೇಳ್ಬೋದು. ಸನ್ನಿಧಾನವನ್ನು ತಲುಪ್ತಕ್ಕಂಥದ್ದಾಗಲಿ, ಆ ಒಂದು ಸನ್ನಿಧಾನದಲ್ಲಿರ್ತಕ್ಕಂಥ ಒಂದು ಶಕ್ತಿಯಾಗಲಿ, ಅಲ್ಲಿನ ಒಂದು ಸುಗಂಧ ಪರಿಮಳ ಆಗಲಿ, ಅದೆಲ್ಲವನ್ನೂ ಕೂಡ ಅನುಭವಿಸ್ತಕ್ಕಂಥ ಒಂದು ಅದೃಷ್ಟ ನಮ್ಮ ನಿಮ್ಮೆಲ್ಲರದು. ಆದರೆ ಹೆಣ್ಣು ಮಕ್ಕಳಿಗೆ ಎಲ್ಲೋ ಒಂದು ಕಡೆ ಇದರ ಅದೃಷ್ಟ ಇಲ್ಲ. ಯಾಕೆ ಅಂತಂದರೆ ಹೆಣ್ಣು ಮಕ್ಕಳ 14ನೇ ವಯಸ್ಸಿನಿಂದ ಹಿಡಿದು 49ನೇ ವಯಸ್ಸಿನವರೆಗೂ ಕೂಡ ಈ ಮಧ್ಯದ ಕಾಲದಲ್ಲಿ ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು. ಆ ಒಂದು ಸಮಯದಲ್ಲಿ ಹೆಣ್ಣು ಮಕ್ಕಳಿಗೆ ಅವಕಾಶ ಇಲ್ಲ. ಅದಾದ ಮೇಲೆ 49 ವರ್ಷ ಆದ ಮೇಲೆ 51ನೇ ವರ್ಷದಿಂದ ತಮಗೂ ಕೂಡ ದರ್ಶನದ ಭಾಗ್ಯ ಇದೆ. ಇಲ್ಲ ಅಂತಲ್ಲ, ಆದರೆ ಅಲ್ಲಿಯವರೆಗೂ ಕೂಡ ಬಹಳ ತಾಳ್ಮೆಯಿಂದ ಕಾಲವನ್ನು ಕಳೀತಕ್ಕಂಥದ್ದು ಬಹಳ ಉತ್ತಮ. ಯಾಕೆ ಅಂತಂದರೆ ಅದಕ್ಕೆ ಸೈಂಟಿಫಿಕ್ ಆಗಿಯೂ ಕೂಡ ಒಂದಷ್ಟು ರೀಸನ್ಸ್ ಇದ್ದಾವೆ, ಆಧ್ಯಾತ್ಮಿಕವಾಗಿಯೂ ಕೂಡ ಒಂದಷ್ಟು ರೀಸನ್ಸ್ ಇದ್ದಾವೆ. ಇದೆಲ್ಲದಕ್ಕೂ ಕೂಡ ಮೇಲಾಗಿರ್ತಕ್ಕಂಥದ್ದು ಅಯ್ಯಪ್ಪ ಸ್ವಾಮಿಯ ಆ ಒಂದು ಕಠೋರ ಬ್ರಹ್ಮಶ್ಚರ್ಯ ವ್ರತ. ಬ್ರಹ್ಮಶ್ಚರ್ಯ ಎಂಬತಕ್ಕಂಥ ವಿಚಾರವಾಗಿ ನಾನು ನಿಮ್ಮೆಲ್ಲರಿಗೂ ಕೂಡ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಆ ಒಂದು ಪದಕ್ಕೆ ಗೌರವವನ್ನು ಸಲ್ಲಿಸ್ತಕ್ಕಂಥ ವಿಚಾರ ಅದು. ಹಾಗಾಗಿ ಹೆಣ್ಣು ಮಕ್ಕಳಿಗೆ ಶಬರಿಮಲೆಗೆ ಪ್ರವೇಶವಿಲ್ಲ. ಆದರೆ ನಮ್ಮೆಲ್ರಿಗೂ ಕೂಡ ಗಂಡು ಮಕ್ಕಳಾಗಿರ್ತಕ್ಕಂಥವ್ರು ನಮ್ಮೆಲ್ರಿಗೂ ಕೂಡ ಒಂದು ಸದಾವಕಾಶ, ಒಂದು ಭಾಗ್ಯ ಏನಪ್ಪ ಅಂತಂದರೆ ಸನ್ನಿಧಾನದಲ್ಲಿ ಕೂತಿರ್ತಕ್ಕಂಥ, ವಿರಾಜಮಾನನಾಗಿ ಕೂತಿರ್ತಕ್ಕಂಥ ಭಗವಂತನನ್ನು ದರ್ಶನವನ್ನು ಮಾಡ್ತಕ್ಕಂಥ ಆ ಒಂದು ಸಮಯ. ನಾವು ಎಷ್ಟೇ ಕಷ್ಟಪಟ್ಟು ಬೆಟ್ಟವನ್ನು ಹತ್ಕೊಂಡು ಬಂದ್ರೂ ಕೂಡ ಆ ಒಂದು ಕ್ಷಣ ಮೇಲೆ 18 ಮೆಟ್ಟಲನ್ನು ಹತ್ತಿದ್ದಾದ ನಂತರ ಆ ಒಂದು ಸನ್ನಿಧಾನಕ್ಕೆ ಹೋಗಿ ಗರ್ಭಗುಡಿಯ ಮುಂದೆ ನಿಂತಿದ್ದಾದ ತಕ್ಷಣ ಅಲ್ಲಿನ ಆ ಒಂದು ಕರ್ಪೂರದ ವಾಸನೆ, ತುಪ್ಪದ ವಾಸನೆ, ಆ ಒಂದು ಸುತ್ತಮುತ್ತ ಇರತಕ್ಕಂಥ ವನಮೂಲಿಕೆಗಳಿಂದ ಕೂಡಿರ್ತಕ್ಕಂಥ ಆ ಒಂದು ಬೆಟ್ಟಗಳ ಸುಗಂಧ ಪರಿಮಳ, ಅಲ್ಲಿರ್ತಕ್ಕಂಥ ಆ ಒಂದು ಮಣ್ಣಿನ ವಾಸನೆ, ಇದೆಲ್ಲವನ್ನು ಕೂಡ ಸವಿತಕ್ಕಂಥ ಕ್ಷಣ ನಿಜಕ್ಕೂ ಸಾಕಷ್ಟು ಅದೃಷ್ಟ ಮಾಡಿರ್ಬೇಕೇನೋಪ್ಪ ಆ ಒಂದು ಸಂದರ್ಭವನ್ನು ಅನುಭವಿಸ್ಲಿಕ್ಕೆ. ಅಷ್ಟು ಅಚ್ಚುಮೆಚ್ಚು ಅಯ್ಯಪ್ಪ ಸ್ವಾಮಿಯ ಸನ್ನಿಧಾನ ಅಂದರೆ. ಇನ್ನು ತಮ್ಮೆಲ್ಲರಿಗೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಸಂದೇಶವನ್ನು ತೊಗೊಂಡು ಬಂದಿದ್ದೇನೆ. ಈ ಸಂದೇಶ ನಿಜಕ್ಕೂ ಎಷ್ಟು ಅರ್ಥಗರ್ಭಿತ ಆಗಿದೆ ಅಂತಂದರೆ,
ಸಾಕಷ್ಟು ಹೆಚ್ಚಿನ ಮಹತ್ತನ್ನೇ ಉಳ್ಳಿರತಃ ಒಂದು ಸಂದೇಶ. ಆದರೆ ಸಂದೇಶವನ್ನು ತಿಳಿಸುವ ರೀತಿಯಾಗಲಿ, ಅದರಲ್ಲಿರ್ತಕ್ಕಂಥ ಒಂದಿಷ್ಟು ಪದ ಬಳಕೆಗಳಾಗಲಿ, ಎಲ್ಲೋ ಒಂದು ಕಡೆ ಒಂದಿಷ್ಟು ಜನರ ಮನಸ್ಸಿಗೆ ಭಾವಶೂನ್ಯವಾಗ್ಬೋದು. ಆದರೆ ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಸ್ವಾಗತಿಸಿದ್ದೆ ಆದರೆ ಅದರಲ್ಲಿರ್ತಕ್ಕಂಥ ರುಚಿಯನ್ನು ನಾವೆಲ್ಲರೂ ಕೂಡ ಕಂಡುಕೊಳ್ಬೋದು. ಏನಪ್ಪ ಅಂತಹದ್ದು ಸಂದೇಶ? ನಡೆಯುವ ಜಾಗದಲ್ಲಾಗಲಿ, ನಡೆಯುವ ದಾರಿಯಲ್ಲಾಗಲಿ ಏನಾದರೂ ಮುಳ್ಳಿದ್ರೆ ನಾವು ಹಾಕ್ತಕ್ಕಂಥ ಪಾದರಕ್ಷೆಗಳನ್ನು ಮೆಟ್ಟಿ ನಡಿಬೇಕಂತೆ, ಪಾದರಕ್ಷೆಗಳನ್ನು ಮೆಟ್ಟಿ ನಡಿಬೇಕಂತೆ ಓಡಾಡುವ ಜಾಗದಲ್ಲಿ ಮುಳ್ಳಿದರೆ. ಆದರೆ ಬದುಕಿನಲ್ಲಿ ಚುಚ್ಚುವ ರೀತಿ, ನಿಮ್ಮ ಮನಸ್ಸಿಗೆ ನೋವಾಗುವ ರೀತಿ ಮಾತನಾಡತಕ್ಕಂಥವರನ್ನು ಪಾದರಕ್ಷೆಯನ್ನು ಬಿಡುವ ಜಾಗದಲ್ಲಿ ಬಿಟ್ಟು ನಡಿಬೇಕಂತೆ. ಎಷ್ಟು ಅದ್ಭುತಕರವಾಗಿರ್ತಕ್ಕಂಥ ಒಂದು ಸಂದೇಶ ಅಂತಂದರೆ, ಇದರಲ್ಲಿ ನಾವು ಅರ್ಥಕೊಳ್ಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಹೇಗೆ ನಡೆಯುವ ದಾರಿನಲ್ಲಿ ಮುಳ್ಳಿದ್ದಾಗ ನಾವು ಪಾದರಕ್ಷೆಗಳನ್ನು ಹಾಕ್ಕೊಂಡು ಆ ಮುಳ್ಳನ್ನೂ ಕೂಡ ನಾವು ಲೆಕ್ಕಿಸದೆ ನಮ್ಮ ಪಾಡಿಗೆ ನಾವು ನಡೀತಾ ಇರ್ತೀವಿ. ಯಾಕೆ ಅಂತಂದರೆ ಆ ಪಾದರಕ್ಷೆಗಳು ನಮ್ಮ ಪಾದವನ್ನು ಕಾಪಾಡುತ್ತೆ. ಹಾಗೆ ನಮ್ಮ ಮನಸ್ಸಿಗೂ ಕೂಡ ನಾವು ತಂದುಕೊಳ್ಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಜೀವನದುದ್ದಕ್ಕೂ ಕೂಡ ನಡಿಬೇಕಾದರೆ, ನಮ್ಮ ಜೀವನವನ್ನು ನಾವು ಸಾಗಿಸ್ಬೇಕಾದ್ರೆ ಈ ಮುಳ್ಳಿನ ರೀತಿ ಚುಚ್ಚುವ ಅಂತೆ ಮಾತನಾಡ್ತಕ್ಕಂಥ ಒಂದಿಷ್ಟು ಜನರನ್ನು, ಯಾರೆಲ್ಲ ನಿಮ್ಮ ಮನಸ್ಸಿಗೆ ಟೀಕೆ ಮಾಡ್ತಕ್ಕಂಥವ್ರಾಗಲಿ, ನಿಮ್ಮ ಮನಸ್ಸಿಗೆ ನೋವನ್ನು ಉಂಟು ಮಾಡತಕ್ಕಂಥವ್ರಾಗಲಿ, ನಿಮ್ಮ ಏಳಿಗೆಯನ್ನು ಎಲ್ಲೋ ಒಂದು ಕಡೆ ಕುಂಠಿತ ಮಾಡಬೇಕು ಎಂಬತಕ್ಕಂಥ ಒಂದು ಭಯಕೆಯಲ್ಲಿ ಬಯಸ್ತಕ್ಕಂಥವ್ರಾಗಲಿ, ಅವರೆಲ್ಲರನ್ನು ಕೂಡ ಯಾವ ಜಾಗದಲ್ಲಿ ನಾವು ಪಾದರಕ್ಷೆಯನ್ನು ಬಿಡ್ತೀವೋ ಆ ಜಾಗದಲ್ಲಿ ಬಿಟ್ಟು ನಡಿಬೇಕಂತೆ ಮುಂದೆ. ಎಷ್ಟು ಅದ್ಭುತವಾಗಿರ್ತಕ್ಕಂಥ ಸಂದೇಶ ಈ ಒಂದು ಸಂದೇಶದಲ್ಲಿರತಕ್ಕಂಥ ಒಂದು ಮಾಹಿತಿ ಇಷ್ಟೇ. ಆಡತಕ್ಕಂಥವರು, ನಿಂದಕರು, ನಿಂದಿಸ್ತಕ್ಕಂಥವ್ರು, ಮನಸ್ಸಿಗೆ ನೋವನ್ನು ಉಂಟು ಮಾಡತಕ್ಕಂಥವ್ರು ಇವರೆಲ್ಲರೂ ಕೂಡ ಸಹಜ. ಅವ್ರು ಯಾರನ್ನು ಕೂಡ ಇಲ್ಲಿಟ್ಕೋಬಾರ್ದಂತೆ, ಅಲ್ಲೇ ಇಡಬೇಕಂತೆ. ಅಲ್ಲಿಟ್ಟು ನಮ್ಮ ಪಾಡಿಗೆ ನಾವು ಮುಂದೆ ನಡೆದ್ರೆ ನಮ್ಮ ಜೀವನ ಬೆಳಕಾಗುತ್ತೆ. ಯಾವಾಗ ಅವ್ರನ್ನ ಇಲ್ಲಿಗೆ ತಗೊಂಡು ಅದಾದಮೇಲೆ ನಾವು ನಿಧಾನವಾಗಿ ನಮ್ಮ ಮನಸ್ಸಿಗೆ ತಗೊಂಡು ಬಿಡ್ತೀವೋ, ಅಲ್ಲಿಗೆ ಮುಗಿಯಿತು. ನಾವು ಕೂತ ಜಾಗದಿಂದ ಏಳೋದಿಲ್ಲ. ಆ ಅವಮಾನಗಳನ್ನು, ಆ ಒಂದು ಮನಸ್ಸಿನ ನೋವನ್ನು, ಆ ಒಂದು ಸಂಗತಿಗಳನ್ನು ಅನುಭವಿಸ್ತಾ ಅಲ್ಲೇ ಕುಗ್ಗಿ ಆ ಒಂದು ಬಿಸಿಯಲ್ಲೇ ಬೆಂದು ನಾವು ಸುಮ್ಮನೆ ಹೋಗ್ತೀವಿ ಹೊರತಾಗಿ ಮುಂದಿರತಕ್ಕಂಥ ಆ ಒಂದು ರುಚಿಯಾದ ಜೇನನ್ನು ನಾವು ಸವಲಿಕ್ಕೆ ಅವಕಾಶವೇ ಆಗೋದಿಲ್ಲ. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಒಂದು ವಿಚಾರವನ್ನು ತಿಳಿಸೋದೇನಪ್ಪ ಅಂತಂದರೆ, ಯಾರೆಲ್ಲ ನಿಂದಿಸ್ತಾರೆ, ಯಾರೆಲ್ಲ ಟೀಕೆ ಮಾಡ್ತಾರೆ, ನೋಡಪ್ಪ ಈತ ಹೀಗೆ, ಇವನೇನು ಹಾಗ ಇರಲಿ, ಮಾತಾಡೋರು ಸಾವಿರ ಮಾತಾಡ್ತಾರೆ, ಯಾರೋ ಏನೋ ಮಾತಾಡ್ತಾರೆ ಅಂತ ನಾವು ಯಾಕೆ ಸ್ವಾಮಿ ತಲೆ ಕೆಡಿಸ್ಕೋಬೇಕು? ಭಗವಂತ ನಮಗೆ ಸುಂದರವಾಗಿರ್ತಕ್ಕಂಥ ಒಂದು ಆಸ್ತಿ ಕೊಟ್ಟಿದ್ದಾನೆ, ದೇಹ ಸುಂದರವಾಗಿರ್ತಕ್ಕಂಥ ಒಂದು ಆಸ್ತಿ ಕೊಟ್ಟಿದ್ದಾನೆ, ನನಗೆ ಜ್ಞಾನ, ಅದೆಲ್ಲವನ್ನೂ ಕೂಡ ಅದು ನಂದು, ನನ್ನ ಸ್ವಂತ, ನನ್ನ ಸ್ವಂತವಾಗಿರ್ತಕ್ಕಂಥ ಜ್ಞಾನಶಕ್ತಿಯಿಂದ ನಾನು ಏನು ಬೇಕಾದರೂ ಮಾಡ್ತೀನಿ. ಸುಂದರವಾಗಿರ್ತಕ್ಕಂಥ ಪ್ರಪಂಚ ಎಲ್ಲ ಕಡೆಯೂ ಕೂಡ ಅವಕಾಶ ಇದೆ, ನೀವೇನು ಬೇಕಾದರೂ ಮಾಡ್ಬೋದು, ನಿಮ್ಮ ಇಚ್ಛೆ. ನಿಮಗೂ ಕೂಡ ಭಗವಂತ ಒಂದು ಅಧಿಕಾರವನ್ನು ಕೊಟ್ಟಿದ್ದಾನೆ, ನಿಮಗೂ ಕೂಡ ಒಂದು ಅವಕಾಶವನ್ನು ಕೊಟ್ಟಿದ್ದಾನೆ, ಸಾಕಷ್ಟು ಮಾರ್ಗಗಳನ್ನು ಕೊಟ್ಟಿದ್ದಾನೆ. ಯಾವ ಮಾರ್ಗವನ್ನು ನಾವು ಸೂಚಿಸ್ಕೊಳ್ಬೋದು, ಯಾವ ಮಾರ್ಗವನ್ನು ನಾವು ಹಿಡಿದು ಮುಂದೆ ನಡೀತಕ್ಕಂಥದ್ದು ಮಾತ್ರ ನಮ್ಮ ಮನಸ್ಸಲ್ಲಿರಬೇಕಂದರೆ, ಅದನ್ನು ಬಿಟ್ಟು ಈ ಮಾರ್ಗದಲ್ಲಿ ಹೋದರೆ ನನ್ನನ್ನು ಯಾರು ಇನ್ನೇನಂತಾರೋ, ಈ ಮಾರ್ಗದಲ್ಲಿ ಹೋದರೆ ಇನ್ಯಾರು ನನ್ನನ್ನು ಟೀಕೆ ಮಾಡ್ತಾರೋ, ಇಲ್ಲ ನಾನು ಇರ್ತಕ್ಕಂಥ ಸಮಯದಲ್ಲಿ ನಾನು ಹೀಗೆ ಇದ್ಬಿಟ್ರೆ ನನ್ನನ್ನು ನೀನು ಯಾರು ಅವಮಾನ ಮಾಡಿಬಿಡ್ತಾರೋ, ಈ ಅವಮಾನಗಳು, ಟೀಕೆ ಮಾತುಗಳು, ಮನಸ್ಸಿಗೆ ನೋವು ಉಂಟಾಗ್ತಕ್ಕಂಥ ಮಾತುಗಳು, ಅದೆಲ್ಲವೂ ಕೂಡ ಇದ್ದಿದ್ದೇ. ಬಹಳ ವಿಶೇಷವಾಗಿ ಬಹಳ ಜ್ಞಾನಿಗಳು, ಅನುಭವಸ್ಥರು ನಮ್ಮೆಲ್ಲರಿಗೂ ಕೂಡ ಒಂದು ಮಾತನ್ನು ಹೇಳಿದ್ದಾರೆ, ಸೋಲೆ ಗೆಲುವಿನ ಮೊದಲನೇ ಮೆಟ್ಟಲು ಅಂಥೇಳಿ. ಹೇಗೆ ಗೆಲುವಿಗೆ ಸೋಲೆ ಮೊದಲನೇ ಮೆಟ್ಟಲು, ನಮ್ಮ ಗೆಲುವಿಗೂ ಕೂಡ ಈ ಟೀಕೆ ಮಾಡ್ತಕ್ಕಂಥವ್ರೆಲ್ಲರನ್ನೂ ಕೂಡ ಒಂದು ಮೆಟ್ಟಲು ಅಂತಲೇ ನಾವು ಭಾವಿಸ್ಬೇಕು. ಆ ಒಂದು ಮೆಟ್ಟಲನ್ನು ಕೂಡ ನಾವು ಹತ್ತಲೇಬೇಕು, ಟೀಕೆ ಮಾಡ್ತಕ್ಕಂಥವ್ರನ್ನ ನಾವು ಅನುಭವಿಸಲೇಬೇಕು, ಅವರನ್ನು ಕೂಡ ನಾವು ದಾಟಿ ಮುಂದೆ ಬರಬೇಕು. ಆಗಲೇ ನಮ್ಮಲ್ಲೂ ಕೂಡ ಒಂದು ಎಕ್ಸ್ಪೀರಿಯೆನ್ಸು, ಒಂದು ಅನುಭವ ಎಂಬತಕ್ಕಂಥದ್ದಿರುತ್ತೆ. ಹಾಗಾಗಿ ಯಾರೇನೇ ಹೇಳಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡಿ, ನಾನು ಮಾಡಿದ ಕೆಲಸ ನನಗೆ ತೃಪ್ತಿ ಇದೆ ಎಂಬತಕ್ಕಂಥ ಒಂದು ಭಾವನೆಯಿಂದ ತಾವು ಮುಂದೆ ಬಂದಿದ್ದೆ ಆದರೆ, ನಿಜಕ್ಕೂ ಹೇಳ್ತೀನಿ, ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಬುಧವಾರ, ಕಾರ್ತೀಕ ಮಾಸದ ಬುಧವಾರ, ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ಸಂಪೂರ್ಣ ಕೃಪಾಶೀರ್ವಾದ, ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರೂ ಕೂಡ ಮೇಲೂ ಇರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ. ಸ್ವಾಮಿಯೇ ಶರಣಮಯ್ಯಪ್ಪ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಸಂದೇಶವನ್ನು ನಾವು ನೀವೆಲ್ಲರೂ ಕೂಡ ತಿಳ್ಕೊಂಡಿರ್ತಕ್ಕಂಥದ್ದಾಯಿತು. ಇನ್ನು ಈಗ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಶ್ರೀಯುತರು, ಸಾಮುದ್ರಿಕಾ ಶಿರೋಮಣಿ, ಸ್ವರಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ,
ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನ, ನನ್ನ ತಂದೆಯವರನ್ನ ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಕಲ್ಯಾಣಾತ್ಮಗಾತ್ರಾಯತ್ಕಾಮಿಧಾರ್ಥಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ. ಅಗೋರೇಭ್ಯೋ ದಗೋರೇಭ್ಯೋ ಗೋರಗೋರ್ತರೇಭ್ಯಹಂ ಸರ್ವೇಭ್ಯ ಸರ್ವಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ. ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹೇ ತನ್ನೋ ರುದ್ರ ಪ್ರಚೋದಯಾತ್. ಈಶಾನ ಸರ್ವವಿಧ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿ ಬ್ರಹ್ಮ ಶಿವೋ ಮೇ ಅಸ್ತು ಸದಾಶಿವೋಂ. ಓಂ ಹರಿಹರ ಪುತ್ರಾಯ ಪುತ್ರಲಾಭಾಯ ಮಹಾಶಾಸ್ತ್ರಿಂ ಶತ್ರು ವಿನಾಶನಾಯ ಪ್ರತ್ಯಕ್ಷ ಶೂಲವಿದಾಯ ಮದಗಜವಾಹನಾಯ ವರವರದ ಸರ್ವಜನಮೇ ವಶಭಾನಾಯ ಸ್ವಾಹ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ, ಹರಿಹರ ಸುತರೇ ಶರಣಮಯ್ಯಪ್ಪ, ಕನ್ಯಮೂಲ ಗಣಪತಿ ಭಗವಾನೇ ಶರಣಮಯ್ಯಪ್ಪ, ನಯ್ಯಾಭಿಷೇಕ ಪ್ರಿಯನೇ ಶರಣಮಯ್ಯಪ್ಪ, ಆಶ್ರಿತವತ್ಸಲನೇ ಶರಣಮಯ್ಯಪ್ಪ, ಅನಾಥರಕ್ಷಕನೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ. ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯನ್ನು ಪ್ರಾರ್ಥನೆ ಮಾಡುತ್ತೆ. ಸಾಕಷ್ಟು ಜನ ಭಕ್ತರು ಅಯ್ಯಪ್ಪನ ಮಾಲಾಧಾರಿಗಳು, ಮಾಲೆಯನ್ನು ಧರಿಸಿದ್ದೀರಿ. ಹಾಗೆ ವ್ರತವನ್ನು ಬಹಳ ನಿಷ್ಠೆಯಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ ನಡೆಸ್ತಾ ಇದ್ದೀರಿ. ಬೆಳಗಿನ ಜಾವ ಬೇಗ ಎದ್ದು ಸ್ನಾನ ಮಾಡುವಂಥದ್ದು, ಅದರಲ್ಲೂ ತಣ್ಣೀರು ಸ್ನಾನ ಮಾಡುವಂಥದ್ದು, ಶುಭ ಸಂಧ್ಯಾಕಾಲ ಮತ್ತೊಮ್ಮೆ ಸ್ನಾನ ಮಾಡತಕ್ಕಂಥದ್ದು, ಏನಾದರೂ ಒಂದಷ್ಟು ಮೈಲಿಗೆಗಳು ಕಣ್ಣಿಗೆ ಕಂಡರೆ ಅಥವಾ ಗೊತ್ತಾದರೆ ಅಥವಾ ಗೋಚರಿಸಿದ್ರೆ ಪುನಃ ಹೋಗಿ ಸ್ನಾನ ಮಾಡಿ, ಪುನಃ ಮಡಿ ವಸ್ತ್ರವನ್ನು ಧರಿಸಿ ಅಯ್ಯಪ್ಪನಿಗೆ ಶರಣು ಕೂಗುಗಳನ್ನು ಕೂಗಿ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯನ್ನು ಇನ್ನಷ್ಟು ಶ್ರದ್ಧೆಯಿಂದ, ಭಕ್ತಿಯಿಂದ ಆರಾಧನೆ ಮಾಡತಕ್ಕಂಥದ್ದು. ತಮ್ಮ ಆಹಾರ ಪದ್ಧತಿಗಳನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಬಹಳ ಎಚ್ಚರಿಕೆ ವಹಿಸಿ ಆಹಾರವನ್ನು ಸ್ವೀಕರಿಸ್ತಕ್ಕಂಥದ್ದು. ಇಲ್ಲಿ ಎಲ್ಲರಿಗೂ ಒಂದು ಧರ್ಮ ಸೂಕ್ಷ್ಮ ಮತ್ತು ಒಂದು ಧರ್ಮ ಸಂದೇಹ ಇದೆ. ಅಯ್ಯಪ್ಪನ ಮಾಲೆ ಧರಿಸಿದ ನಂತರ ತಾವು ಮಡಿಯಿಂದ ಇರಬೇಕು, ಹೀಗಿರಬೇಕು, ಹಾಗಿರಬೇಕು, ಇಷ್ಟೆಲ್ಲ ಕ್ರಮ ಇದೆ ಅಂತ ಹೇಳುವಾಗ, ನಾನು ಮಾಡುವಂತಹ ಕಾಯಕ, ನನ್ನ ಕೆಲಸ ಕಾರ್ಯಗಳು, ನನ್ನ ಕೆಲಸ ಕಾರ್ಯವೇ ಹೀಗಿರಬೇಕಾದರೆ ನಾನು ಹೇಗೆ ಮಡಿ ಮಾಡೋದು? ಒಂದಷ್ಟು ಜನ ಹೇಳ್ತಾರೆ ಅಯ್ಯಪ್ಪನಿಗೆ ಮಡಿ ಮೈಲಿಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಒಪ್ಕೊಳ್ಳೋ ವಿಚಾರ. ಹಾಸ್ಪಿಟ್ಲಲ್ಲಿ ಕೆಲಸ ಮಾಡತಕ್ಕಂಥ ಅವರು, ಹಾಸ್ಪಿಟ್ಲಲ್ಲಿ ಕೆಲಸ ಮಾಡತಕ್ಕಂತಹ ವೈದ್ಯರಾಗಲಿ ಅಥವಾ ಅಲ್ಲಿರ್ತಕ್ಕಂತಹ ಬ್ರದರ್ಸ್ ಅಂತ ಏನು ಹೇಳ್ತಾರೆ ಅಲ್ಲಿನವರಾಗಲಿ, ಅವರು ಮಾಲೆಯನ್ನು ಧರಿಸಿದಾಗ ಆ ಪ್ರಾಂತ್ಯಕ್ಕೆ ಬರ್ತಕ್ಕಂಥ ಹೆಣ್ಣುಮಕ್ಕಳು ಮಡಿ ಮೈಲಿ ಅಂತ ನೋಡಲಿಕ್ಕಾಗತ್ತ? ಆದರೆ ನಿಮ್ಮ ಆಚಾರದಲ್ಲಿ ಒಂದು ಹೆಜ್ಜೆ ಮುಂದಿಟ್ಟು ಇನ್ನಷ್ಟು ಜವಾಬ್ದಾರಿ ತಗೊಳ್ಬೇಕಾಗತ್ತೆ. ಮೈಲಿಗೆ ಅಂತಕ್ಕಂಥದ್ದು ಮೃತ ವ್ಯಕ್ತಿಯನ್ನು ಕಂಡಾಗ ಮನೆಗೆ ಬಂದು ಸ್ನಾನ ಮಾಡಿ ಪುನಃ ಅಯ್ಯಪ್ಪನ ಒಂದು ಶರಣು ಕೂಗಿ ಅನಂತರ ನಿಮ್ಮ ನಿತ್ಯ ಕರ್ಮಾನುಷ್ಠಾನ ಆಹಾರ ಪದ್ಧತಿಗಳು ಅಂತ ಹೇಳ್ತೀವಿ. ಆದರೆ ಸ್ಮಶಾನಗಳಲ್ಲೇ ಕೆಲಸ ಮಾಡತಕ್ಕಂಥವರು, ಸ್ಮಶಾನದಲ್ಲಿ ಕೆಲಸ ಮಾಡತಕ್ಕಂಥವರು ಮಾಲೆಯನ್ನು ಧರಿಸಿ ಅಯ್ಯಪ್ಪನ ದರ್ಶನ ಮಾಡಬೇಕು ಅಂದಾಗ ಅಲ್ಲಿ ಹೇಗಾಗತ್ತೆ? ಇದೊಂದು ಯಕ್ಷ ಪ್ರಶ್ನೆ ಅಲ್ವಾ? ನಾನು ಇಲ್ಲಿ ವಿತಂಡವಾದ ಮಾಡ್ತಾ ಇಲ್ಲ. ಅವರಲ್ಲೂ ಅಯ್ಯಪ್ಪನ ಕಾಣುವಂತಹ ಒಂದು ವಿಶೇಷತೆ ಇದೆ. ನೀವು ಮಾಡ್ತಿರ್ತಕ್ಕಂಥದ್ದು ನಿಮ್ಮ ಕರ್ತವ್ಯ. ನಾವು ಮಾಡುವಂತಹ ಕೆಲಸ ಯಾವುದೇ ಆದರೂ ನಿಮ್ಮೊಳಗಡೆ ಇರಬೇಕು. ನಿಮ್ಮೊಳಗಿರ್ತಕ್ಕಂಥ ಅಯ್ಯಪ್ಪನಿಗೆ ಮಾಲೆಯನ್ನು ಧರಿಸಿದಾಗ ತಾವು ಇರಬೇಕಾಗಿರ್ತಕ್ಕಂಥ ರೀತಿ ನೀತಿಗಳನ್ನು ಸಾಧ್ಯವಾದಷ್ಟು ಮಟ್ಟಿಗೆ ನಿಮ್ಮ ಆತ್ಮಕ್ಕೆ ಲೋಪ ಬಾರದಂತೆ ನೀವು ನಡೆದರೆ ಸಾಕು. ಇನ್ನೊಬ್ಬರು ಅದನ್ನೇ ಮಾತಾಡ್ತಕ್ಕಂಥವ್ರು ಇರ್ತಾರೆ. ಅದರಿಂದ ಯಾರೂ ಸಹಿತ ತಮ್ಮ ತಮ್ಮ ಕಾಯಕಗಳನ್ನು, ತಮ್ಮ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿ ಅಯ್ಯಪ್ಪನ ಪೂಜೆಗೆ ಅಂತ ಬಂದಾಗ ಇಲ್ಲಿ ಜಾತಿ ಮತ ಭೇದ ಪಂಥ ಏನೂ ಇಲ್ಲ. ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಅಯ್ಯಪ್ಪನ ಪೂಜೆ ನಡೀತಿದೆ ಅಂದರೆ ಅಲ್ಲಿ ಎಲ್ಲರೂ ಬಂದು ಸೇರಿಕೊಳ್ಳಿ, ತಪ್ಪೇನಿದೆ? ನಾನು ಈ ಮಾತಾಡಿದ್ರೆ ಒಂದಷ್ಟು ಜನ ಮನಸ್ಸಲ್ಲಿ ನೋವಾಗ್ಬೋದು. ಆದರೂ ಅಯ್ಯಪ್ಪನ ಮಾಲೆ ಧರಿಸಿದ್ರೆ ಅಲ್ಲಿ ಜಾತಿ ಇಲ್ಲ, ಮತ ಇಲ್ಲ, ಪಂಥ ಇಲ್ಲ, ಭೇದ ಇಲ್ಲ, ಏನೂ ಇಲ್ಲ. ಎಲ್ಲವೂ ಅಯ್ಯಪ್ಪನೇ. ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ. ಆ ಅಯ್ಯಪ್ಪ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಆರಾಧನೆ ಎಲ್ಲಿ ನಡೀತಿರುತ್ತೋ ಅಲ್ಲಿ ನಿಮ್ಗೆ ಆಹ್ವಾನ ಬೇಡ. ಇವತ್ತು ನಮ್ಮೂರಲ್ಲಿ
ಅಥವಾ ನಮ್ಮ ಪ್ರಾಂತ್ಯದಲ್ಲಿ ಹಿಂದಿತ್ತು ಊರು, ಈಗ ಯಾವುದು ಊರು? ಹಿಂದೆಲ್ಲ ಊರು ನಮ್ಮ ಗ್ರಾಮ ನಮ್ಮ ತಾಲೂಕು ಅನ್ನೋದಿತ್ತು, ಇವಾಗೆಲ್ಲ ಒಂಥರ ಸಿಟಿ ಸೇರಿಕೊಂಡಂಗೆ ಆಗೋಗ್ಬಿಟ್ಟಿದೆ. ಆದರೂ ಒಂದು ವಿಚಾರ ಹೇಳ್ತೇನೆ, ನಿಮ್ಮ ಮನೆ ರಸ್ತೆನಲ್ಲಿ ನಿಮಗೆ ಆಗದಿರತಕ್ಕಂಥ ಶತ್ರುಗಳಿದ್ದಾರೆ. ಮಾಲೆ ಧರಿಸೋದಕ್ಕೂ ಮುನ್ನ ನಿಮಗೂ ಅವ್ರಿಗೂ ನಿತ್ಯ ಫೈಟ್ ಇರುತ್ತೆ. ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಆಗೋದಿಲ್ಲ. ಶತ್ರುತ್ವ ಅನ್ನೋದು ಯಾವ ಮಟ್ಟಕ್ಕಿರುತ್ತೆ ಅಂದರೆ ಅದು ಹೇಳ್ತಿರೋದು, ಆ ಮಟ್ಟದ ಶತ್ರುತ್ವ ಇರುತ್ತೆ. ಅಂಥವ್ರ ಮನೆಯಲ್ಲಿ ಅಯ್ಯಪ್ಪನ ಪೂಜೆ ನಡೆದಾಗ ನೀವಲ್ಲಿ ಹೋಗಬೇಕಾ ಬಿಡಬೇಕಾ? ನೀವು ಹೋಗಲೇಬೇಕು. ನೀವಲ್ಲಿ ಹೋಗಿ ಅಯ್ಯಪ್ಪನ ಮುಂದೆ ಕೂತು ಭಜನೆಯನ್ನು ಮಾಡಿ ಎಲ್ಲರಂತೆ ಸಾಮೂಹಿಕವಾಗಿ ನೀವು ಅನ್ನಪ್ರಸಾದವನ್ನು ಊಟ ಮಾಡಿ ಬರೋದ್ರಿಂದ ಅಲ್ಲಿ ನಿಮ್ಮ ಬಾಂಧವ್ಯ ಬೆಳೆಯುತ್ತೆ, ನಿಮ್ಮಲ್ಲಿರ್ತಕ್ಕಂಥ ಶತ್ರುತ್ವ ದೂರ ಆಗುತ್ತೆ. ಅಯ್ಯಪ್ಪನಲ್ಲಿ ಮೇಲು ಕೀಳು ಎಂಬತಕ್ಕಂಥದ್ದಿಲ್ಲ. ನಡೆದು ಹೋಗೋ ದಾರಿ ಎಲ್ಲರಿಗೂ ಒಂದೇ ಇರತಕ್ಕಂಥದ್ದು. ಒಂದು ಆ ಒಂದು ದೊಡ್ಡ ಪಾದ ಅಂತಕ್ಕಂಥದ್ದು, ಇನ್ನೊಂದು ಚಿಕ್ಕ ಪಾದ ಅಂತಕ್ಕಂಥದ್ದು. ಅಂದರೆ 48 ಮೈಲಿ ಎಂಬತಕ್ಕಂಥದ್ದೊಂದು, 9 ಮೈಲಿ ಅಂತಕ್ಕಂಥದ್ದೊಂದು. ಅದು ಇವಾಗೆಲ್ಲ ಸ್ವಲ್ಪ ಶಾರ್ಟ್ಕಟ್ ಆಗಿದೆ, ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಮಾಡಿದ್ದಾರೆ. ಆದರೂ ಎರಿಮೆಲೆ ಶ್ರೀ ಧರ್ಮಶಾಸ್ತ್ರನ ದರ್ಶನ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ವಾವರ್ ಪೂಜಿತ ದೈವನ್ನ ದರ್ಶನ ಮಾಡಿಕೊಂಡು ಅಲ್ಲಿ ವೇಟ ತುಳಿ ಆಡಿಕೊಂಡು, ಅಂದರೆ ಮೈಗೆಲ್ಲ ಬಣ್ಣವನ್ನು ಹಚ್ಚಿಕೊಂಡು ಕಾಡು ಮನುಷ್ಯರ ಥರ ಅಲಂಕಾರವನ್ನು ಮಾಡಿಕೊಂಡು ಆ ಸಾನ್ನಿಧ್ಯದಲ್ಲಿ ಅಲ್ಲೊಂದು ಸ್ನಾನ, ಅಲ್ಲಿರ್ತಕ್ಕಂಥ ಪಂದಳರಾಜನ ವಿಶೇಷವಾದಂಥ ಅರಮನೆಯನ್ನು ದರ್ಶನ ಮಾಡಿಕೊಂಡು ಅದಾದ ನಂತರ ಮುಂದಿನ ಪಯಣ. ಒಂದೊಂದು ಅಯ್ಯಪ್ಪನಲ್ಲಿರ್ತಕ್ಕಂತಹ ಅಂಶಗಳಿದೆಯಲ್ಲ, ನೀವೆಷ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ಆರಾಧನೆ ಮಾಡ್ತಿರೋ ಅಷ್ಟು ಶೀಘ್ರ ಫಲ ಸಿಗುತ್ತೆ. ನಾನು ಸಹಿತ ಸುಮಾರು 16 ವರ್ಷ ಅಯ್ಯಪ್ಪನ ದರ್ಶನಕ್ಕೆ ಹೊರಟಂಥವನು. ಇನ್ನೊಂದು 2 ವರ್ಷ ದಾಟಿದರೆ 18 ಕಂಪ್ಲೀಟ್ ಆಗೋಗ್ತಿತ್ತು, ಆದರೆ 18 ಆಗೋಗಿದೆ ಈಗಾಗಲೇ. ಸಾಕಷ್ಟು ಬಾರಿ ಅದಾದಮೇಲೂ ಹೋಗಿದ್ದಾಗಿದೆ, ಅಂದರೆ ಕಂಟಿನ್ಯೂ ಒಂದು 16 ವರ್ಷ ನನ್ನ ಪ್ರಯಾಣ ಇತ್ತು. ಅದಾದಮೇಲೆ ದುರಾದೃಷ್ಟ, 16 ಆದ ನಂತರ ನಮ್ಮ ತಂದೆಯವರು ನಾನು ಕಳ್ಕೊಳ್ಬೇಕಾಗಿ ಬಂತು. ನಮ್ಮ ತಂದೆಯವರು ನಮ್ಮನ್ನು ಅಗಲಿದ ನಂತರ ಅವರು ದೈವಾಧೀನರಾದಮೇಲೆ ಮಧ್ಯೆ 1 ವರ್ಷ ಅಲ್ಲಿ ಗ್ಯಾಪ್ ಸಿಕ್ತು. ಯಾವಾಗಲೇ ಬ್ರೇಕ್ ಆಯಿತು, ಅದಾದಮೇಲೆ ಮುಂದಿನ ವರ್ಷವೂ ಹಾಗೆ ಒಂದು ಬ್ರೇಕ್ ಆಯಿತು. ಅದಾದ ನಂತರ ಶಬರಿಮಲೆ ಯಾತ್ರೆ ಮಾಡೋದು ಸಾಕಷ್ಟು ಬಾರಿ ಆದರೂ ಅದು ಕೌಂಟ್ ಅನಿಸ್ತಿಲ್ಲ ನಮಗೆ. ಆದರೆ ಅಂದಿನ ಯಾತ್ರೆ ಇತ್ತಲ್ಲ, ಅಂದಿನ ಯಾತ್ರೆ, ಅಂದಿನ ವ್ಯವಹಾರ, ಅಂದಿರ್ತಕ್ಕಂತಹ ಒಂದು ಆ ಗುರುಗಳು ಅಥವಾ ಗುರುಸ್ವಾಮಿಗಳು ಹೇಳುವಂಥ ಮಾರ್ಗದರ್ಶನ ಇವತ್ತು ಯಾವ ಗುರುಸ್ವಾಮಿಗಳು ಹೇಳ್ತಿದ್ದಾರೆ? ಮೊದಲಾಗಿ ನೀವು ಮಾಲಾದಾರಿಗಳು ಗುರುಸ್ವಾಮಿಗಳನ್ನು ಕೇಳಿ ನೀವೇನು ಮಾತಾಡ್ತಿದ್ದೀರಿ, ಏನು ಮಾಡ್ತಿದ್ದೀರಿ, ನಿಮ್ಮ ಇಷ್ಟದ ಪ್ರಕಾರ ನೀವು ನಡ್ಕೊಂಡು ಹೋಗ್ತಿದ್ದೀರಿ, ಅದಲ್ಲ. ಗುರುಸ್ವಾಮಿಗಳ ಮಾರ್ಗದರ್ಶನವನ್ನು ತೆಗೆದುಕೊಳ್ಳೋದ್ರಿಂದ ನೀವು ಹಾಕುವ ಹೆಜ್ಜೆಯಲ್ಲಿ ಸಾಕಷ್ಟು ಯಶಸ್ಸಿರುತ್ತೆ. ಶಬರಿಮಲೆ ಸ್ವಾಮಿ ಅಯ್ಯಪ್ಪ, ಆ ಅಯ್ಯಪ್ಪನ ನೋಡುವಂಥ ಭಾಗ್ಯ ಅಂದಿನಿಂದ ಇಂದಿನವರೆಗೂ ಅಲ್ಲಿಗೆ ಬರ್ತಿರ್ತಕ್ಕಂಥ 100,000 ಜನ, 1,000 ಜನ ಅಲ್ಲ, 100,000 ಜನ. ಹಾಗೆ ಅಯ್ಯಪ್ಪನ ಸೇವೆ ಅಲ್ಲಿ ನಿಮಗೆ ಮೃಷ್ಟಾನ್ನ ಆಗಲಿ ಕೂಡಿಸಿ ಬಾಳೆಯಲ್ಲಿ ಊಟ ಆಗಲಿ ಹಾಕೋದಲ್ಲ, ಅಲ್ಲಿ ಅಯ್ಯಪ್ಪನ ಯಾತ್ರೆ ಮಾಡಿದವರಿಗೆ ಅಲ್ಲಿನ ಪ್ರಸಾದದ ವ್ಯವಸ್ಥೆ ಗೊತ್ತು, ಅಯ್ಯಪ್ಪನ ಯಾತ್ರೆ ಮಾಡಿದವರಿಗೆ ನಡೆದು ಹೋಗೋ ದಾರಿ ಗೊತ್ತು. ಅಯ್ಯಪ್ಪನ ಯಾತ್ರೆ ಇವತ್ತಿನ ಮಾಡತಕ್ಕಂತಹ ಭಕ್ತರಿಗೂ ಹಿಂದೆ ಮಾಡಿರ್ತಕ್ಕಂಥ ಅಯ್ಯಪ್ಪನ ಭಕ್ತಾದಿಗಳಿಗೂ ಸಾಕಷ್ಟು ವ್ಯತ್ಯಾಸ ಇದೆ, ಅಜಗಜಾಂತರ ವ್ಯತ್ಯಾಸಗಳಿದೆ. ಅಂದು ಕಾಡು ಮೇಡಲೇ ನಡಿಬೇಕಿತ್ತು, ಕಲ್ಲು ಮುಳ್ಳುಗಳನ್ನು ಚುಚ್ಚಿಕೊಂಡು ನಡಿಬೇಕಿತ್ತು, ಇವತ್ತು ಸಾಕಷ್ಟು ವ್ಯವಸ್ಥೆ ಆಗಿದೆ. ಆದರೆ ಅಯ್ಯಪ್ಪನ ಆರಾಧನೆ, ಅಯ್ಯಪ್ಪನ ಶ್ರದ್ಧೆಯಿಂದ ಮಾಡುವ ಪೂಜೆ, ಅದರ ಫಲ ಶೀಘ್ರವಾಗಿ ಸಿದ್ಧಿಸ್ಕೋಬೇಕಾದರೆ ಅದರ ನಿಷ್ಠೆ ಧರ್ಮನಿಷ್ಠೆಯಾಗಿದ್ದು ಅಯ್ಯಪ್ಪನ ಆರಾಧನೆ ಮಾಡಬೇಕು. ಸ್ವಾಮಿಯೇ ಶರಣಮಯ್ಯಪ್ಪ ಎಂಬತಕ್ಕಂಥ ಆ ಧ್ವನಿ, ಆ ಕೂಗು ಸದಾಕಾಲ ನಿಮ್ಮ ಹೃದಯದಲ್ಲಿ ಪಟಸ್ತಿರಬೇಕು. ಸ್ವಾಮಿಯೇ ಶರಣಮಯ್ಯಪ್ಪ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಅಯ್ಯಪ್ಪ ಸ್ವಾಮಿಯ ವ್ರತಾನುಷ್ಠಾನದ ಬಗ್ಗೆ ಆಗಲಿ, ಅಯ್ಯಪ್ಪ ಸ್ವಾಮಿಯ ಆ ಒಂದು ವಿಶೇಷವಾಗಿರ್ತಕ್ಕಂಥ ಸನ್ನಿಧಾನದಲ್ಲಿರ್ತಕ್ಕಂಥ ಇತ್ತೀಚಿನ ವ್ಯವಸ್ಥೆಗಳಾಗಲಿ, ಮೊದಲಿರ್ತಕ್ಕಂಥ ವ್ಯವಸ್ಥೆಗಳಾಗಲಿ, ಇದೆಲ್ಲದರ ಬಗ್ಗೆಯೂ ಕೂಡ ವಿಚಾರಗಳನ್ನು ತಿಳಿಸ್ತಾ ಇದ್ರು. ಅದನ್ನು ತಿಳಿಸೋದ್ರ ಜೊತೆಗೆ ಅದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದ್ರ ಜೊತೆಗೆ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ, ಇದೆಲ್ಲವನ್ನೂ ಕೂಡ ತಿಳ್ಕೊಳ್ಬೇಕಲ್ವಾ? ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಮತ್ತು ಪಂಚಾಂಗ ಶ್ರವಣ, ಹಾಗೆ ಅಯ್ಯಪ್ಪ ಸ್ವಾಮಿಯ ವ್ಯವಸ್ಥೆ, ಅಲ್ಲಿನ ದೇವಸ್ಥಾನದ ವ್ಯವಸ್ಥೆ ಬಗ್ಗೆ ತಿಳಿಸಿದ್ರೆ ಅದನ್ನು ಮತ್ತೆ ಮುಂದೆ. ಖಂಡಿತ, ಅಯ್ಯಪ್ಪನ ಬಗ್ಗೆ
ಇಷ್ಟು ಹೇಳಿದ್ರೂ ಅದು ತುಂಬ ಕಡಿಮೆನೇ. ಏಕೆಂದರೆ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಆರಾಧನೆ, ಪೂಜೆ ಮಾಡುವಂತಹ ರೀತಿ, ಜೊತೆಗೆ ಅಯ್ಯಪ್ಪನ ಆರಾಧನೆ ಮಾಡುವಂತಹ ಆ ಒಂದು ಸುಂದರ ಗಳಿಗೆ ಎಲ್ಲರೂ ಮೈಮರಿತಾರೆ. ಯಾಕೆಂದರೆ ಅಯ್ಯಪ್ಪನ ಕೀರ್ತನೆಗಳು ಆಗಿದೆ. ಸ್ವಾಮಿಯೇ ಶರಣಮಯ್ಯಪ್ಪ ಅಂದರೆ ಭಗವಂತನ ಆ ಕೃಪೆಯೇ ಬೇರೆ ಥರ ಆಗಿರುತ್ತೆ. ಹಾಗಾಗಿ ರಾಜ್ಯದಾದ್ಯಂತ ಸಾಕಷ್ಟು ಕಡೆ ಅಯ್ಯಪ್ಪನ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನಗಳಿಗೂ ಸಾಕಷ್ಟು ಬಾರಿ ನಾನು ಹೋಗಿ ಬಂದಿದ್ದೇನೆ. ನಾನೇ ಎಷ್ಟೋ ಕಡೆ ಅಯ್ಯಪ್ಪನ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನಗಳು ಮಾಡಿರ್ತಕ್ಕಂಥದ್ದು ಈ ರಾಜ್ಯದ ಜನತೆ, ಹಾಗೆ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಭಕ್ತರು ಸಾಕಷ್ಟು ಜನ ನೋಡಿದ್ದಾರೆ. ಅದೊಂದು ಸಂತೋಷವೇ ಸರಿ. ಏನೇ ಆದರೂ ಅಯ್ಯಪ್ಪನಿಗೆ ಗೋಕ್ಷೇರದಿಂದ, ದದಿ ಮೊಸರಿನಿಂದ, ತುಪ್ಪದಿಂದ, ಭಸ್ಮದಿಂದ, ಗಂಧದಿಂದ, ಪುಷ್ಪಗಳಿಂದ, ಒಂದೊಂದು ಸಹಿತ ಫಲ ಪಂಚಾಮೃತ ಅಭಿಷೇಕವನ್ನು ಮಾಡುವಾಗ ಆಗ ಸಿಗುವಂಥ ಆನಂದ ಇದೆಯಲ್ಲ, ಅಬ್ಬ ಯಾವ ಜನ್ಮದ ಪುಣ್ಯವೋ ಏನು, ಅಂತಹ ಒಂದು ವಿಶೇಷತೆ, ಅಷ್ಟು ಅದ್ಭುತವಾದಂಥ ಕಾಯಕ ನಾವು ನೋಡಬಹುದು. ಹಾಗೆ ಅಯ್ಯಪ್ಪನಲ್ಲಿ ಒಂದು ಗುಣ ಏನಪ್ಪ ಅಂದರೆ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಅವರಿರ್ತಕ್ಕಂಥ ದುಶ್ಚಟವನ್ನು ಅಥವಾ ಒಂದಷ್ಟು ಕೆಟ್ಟ ಗುಣಗಳನ್ನು ದೂರ ಮಾಡಿ ಅವರನ್ನು ಪ್ರತಿಯೊಬ್ಬರೂ ಸಹಿತ ಒಂದು ಒಳ್ಳೆಯ ಸನ್ಮಾರ್ಗದತ್ತ ತೆಗೆದುಕೊಂಡು ಹೋಗುವಂತಹ ಧರ್ಮ ಪರಿಪಾಲಕ ಅಂದರೆ ಅದು ತಪ್ಪಲ್ಲ. ಹಾಗಾಗಿ ಒಂದು ಧರ್ಮ ಸಂಸ್ಕೃತಿ ಸಂಪ್ರದಾಯಬದ್ಧವಾದಂತಹ ಅನುಷ್ಠಾನ ಆಗಬೇಕಾದರೆ ಅದು ಅಯ್ಯಪ್ಪನ ಸೇವೆಯಲ್ಲಿ ಅಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ನೋಡಿ, ಅಯ್ಯಪ್ಪನಿಗೆ ಅಭಿಷೇಕ ಆಗುವಂತಹ ಗಳಿಗೆ, ಆ ಅಭಿಷೇಕವನ್ನು ಮಾಡುವಾಗ ಅದರ ಆನಂದವೇ ಆನಂದ. ಇವತ್ತಿಗೂ ಅಯ್ಯಪ್ಪನ ವಿಶೇಷವಾಗಿರ್ತಕ್ಕಂಥ ಪೂಜಾ ಅನುಷ್ಠಾನಗಳನ್ನು ಪ್ರತಿಯೊಂದು ಊರುಗಳಲ್ಲೂ, ಪ್ರತಿಯೊಂದು ತಾಲೂಕಲ್ಲೂ, ಪ್ರತಿಯೊಂದು ಗ್ರಾಮದಲ್ಲೂ ಅಥವಾ ಪ್ರತಿಯೊಬ್ಬರ ಮನೆಗಳಲ್ಲೂ ಸಹಿತ, ಯಾರು ಅಯ್ಯಪ್ಪನ ಮಾಲಾಧಾರಿಗಳಿದ್ದೀರಿ, ಮಾಲೆಯನ್ನು ಧರಿಸಿದ್ದೀರಿ, ತಾವು ಮನೆಗಳಲ್ಲಿ ಸಂಜಾಕಾಲ ಅಥವಾ ಮಧ್ಯಾಹ್ನಿಕ ಒಂದು ಪೂಜೆಯನ್ನು ಇಟ್ಕೊಂಡಿರ್ತೀರಿ, ಅವತ್ತು ಅನ್ನದಾನವನ್ನು ಮಾಡ್ತೀರಿ, ಅವತ್ತು ಸ್ವಾಮಿಗೆ ಒಂದು ಫಲಪಂಚಾಮೃತ ಅಭಿಷೇಕವನ್ನು ಮಾಡಿಸಿ ಅಯ್ಯಪ್ಪನ 18 ಮೆಟ್ಟಗಳಿಗೂ ಸಹಿತ ದೀಪವನ್ನು, ಕರ್ಪೂರದ ದೀಪವನ್ನು ಹಚ್ಚಿ ವಿಶೇಷವಾದಂಥ ಭಜನೆಯನ್ನು ಮಾಡ್ತೀರಿ. ಭಜನೆ ಮಾಡುವಾಗ ಕನ್ಯಾಸ್ವಾಮಿಗಳು, ಆ ಮೊದಲನೇ ವರ್ಷ ಮಾಲೆದಾರಿಗಳಿರ್ತಾರಲ್ಲ, ಅಂತಹ ಕನ್ಯಾಸ್ವಾಮಿಗಳಿಗೆ ವಿಶೇಷವಾಗಿರ್ತಕ್ಕಂತಹ ಒಂದು ಆದ್ಯತೆಯನ್ನು ಕೊಡ್ತೀರಿ. ಹಾಗೆ ಮೊದಲು ಕನ್ಯಾಸ್ವಾಮಿಗಳಿಗೆ, ಆ ಕನ್ಯಾಸ್ವಾಮಿಗಳಿಗೆ ನೀವು ಆಹಾರವನ್ನು, ಊಟವನ್ನು ಬಡಿಸಿ ಅವರು ತೃಪ್ತಿಯಾಗಿ ಒಂದು ತುತ್ತನ್ನು ಅವರು ತಿಂದ ಮೇಲೆ ಬೇರೆಲ್ಲ ಸ್ವಾಮಿಗಳಿಗೂ ಊಟ ಬಡಿಸುವಂತಹ ಕ್ರಮ ಇದೆ. ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ಮಾಲೆಯನ್ನು ಧರಿಸಿರ್ತಕ್ಕಂತಹ ಯಾರೊಬ್ಬ ಭಕ್ತನಾದರೂ ಸಹಿತ ಆತ ಅಯ್ಯಪ್ಪನಾಗೇ ಇರ್ತಾನೆ. ಅಯ್ಯಪ್ಪ ಎಂಬತಕ್ಕಂತಹ ಮಾತಲ್ಲಿ ಅಂಥ ಒಂದು ಶಕ್ತಿ ಇದೆ. ಜೊತೆಗೆ ಅಯ್ಯಪ್ಪನಿಗೆ ಪ್ರತಿ ಕಾಲದಲ್ಲೂ ಸಹಿತ ಶುಭ ಬೆಳಗಿನ ಬ್ರಾಹ್ಮಿ ಮುಹೂರ್ತ, ಮಾಧ್ಯಾಹ್ನಿಕ, ಸಂಜಾಕಾಲ ಅಯ್ಯಪ್ಪನ ಸೇವೆಯನ್ನು ಯಾರು ನಿಷ್ಠೆಯಿಂದ, ಭಕ್ತಿಯಿಂದ ಅವರು ನಡೆಸ್ತಾರೋ ಅವರ ಫಲಗಳು ಅಷ್ಟೇ ಶೀಘ್ರವಾಗಿ ಕಾರ್ಯಸಿದ್ಧಿ ಆಗುತ್ತೆ. ಇಲ್ಲಿ ಮತ್ತೊಂದು ವಿಶೇಷತೆ ಇದೆ. ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳು ಆಹಾರ ಪದ್ಧತಿ ಏನು, ಇದು ಎಲ್ಲರಿಗೂ ಒಂದು ಗೊಂದಲ ಇದೆ. ಆದರೆ ಒಂದು ವಿಚಾರ ನನಗೆ ನನ್ನ ಗುರುಸ್ವಾಮಿಗಳು ಹೇಳಿದ್ದು, ನಾನು ಅದನ್ನು ಪಾಲನೆ ಮಾಡಿ ಬಂದದ್ದು, ಅದು ಇವತ್ತಿಗೂ ನಡೆಸ್ತಾ ಇರತಕ್ಕಂಥದ್ದು ಇಷ್ಟೇ. ರಾತ್ರಿ ಅನ್ನ ಊಟ ಮಾಡ್ತಕ್ಕಂಥದ್ದು ಸಮಂಜಸ ಅಲ್ಲ, ಬೆಳಿಗ್ಗೆ ಅನ್ನ ಊಟ ಮಾಡ್ತಕ್ಕಂಥದ್ದು ಸಮಂಜಸ ಅಲ್ಲ, ಬೆಳಗಿನ ಫಲಹಾರ ಅಂತಕ್ಕಂಥದ್ದು ಸಮಂಜಸ ಅಲ್ಲ, ಮಾಧ್ಯಾಹ್ನಿಕ ಒಂದು ಊಟ ಆಗಬೇಕು, ಬೆಳಿಗ್ಗೆ ಫಲಹಾರದ ಮುಖ್ಯ ಅಲ್ಲ. ಸ್ವಾಮಿಯ ದರ್ಶನ, ಭಜನೆ, ಅದಾದ ನಂತರ ಮಧ್ಯಾಹ್ನ 12 ಗಂಟೆಗೆ ಸ್ವಾಮಿಯ ಒಂದು ವಿಶೇಷವಾದಂತಹ ಒಂದು ಆರತಿಯನ್ನು ಮಾಡಿ ಒಂದು ಕರ್ಪೂರದ ಬೆಳೆ ನೆನೆಸಿ ಅದಾದ ನಂತರ ಮಧ್ಯಾಹ್ನದ ಊಟ ಆಗಬೇಕು. ಇನ್ನು ರಾತ್ರಿ ಊಟ ಇದೆಯಾ? ರಾತ್ರಿ ಅನ್ನ ಊಟ ಅಲ್ಲ, ಏನಾದರೂ ಒಂದಿಷ್ಟು ಫಲಹಾರವನ್ನು ತೆಗೆದುಕೊಳ್ಬೇಕು. ಹಾಗೆ ಅಯ್ಯಪ್ಪನ ಭಜನೆ, ಅಯ್ಯಪ್ಪನ ಒಂದಿಷ್ಟು ಧ್ಯಾನ, ಆ ಯೋಗ, ಅದನ್ನು ಕಂಪಲ್ಸರಿ ಪ್ರತಿಯೊಬ್ಬರು ಮಾಡಲೇಬೇಕು. ಸ್ವಾಮಿಯೇ ಶರಣಮಯ್ಯಪ್ಪ, ನೋಡಿ ಆ ಗಂಧ, ಭಸ್ಮ, ಅದರಲ್ಲೂ ಭಸ್ಮದಿಂದ ಸ್ವಾಮಿಗೆ ಅಭಿಷೇಕ ಮಾಡಿದಾಗ ಅದರ ಆನಂದವೇ ಆನಂದ. ನಾನಾ ಪುಷ್ಪಗಳು, ಜೊತೆಗೆ ಸ್ವಾಮಿಯ ಅಲಂಕಾರ, ಸ್ವಾಮಿನ ಆನೆ ಮೇಲೆ ಕೂಡಿಸಿ ಮೆರವಣಿಗೆ ಮಾಡತಕ್ಕಂಥದ್ದು ಅಂಬಾರಿ ಉತ್ಸವ, ಜೊತೆಗೆ ಆ ಅಯ್ಯಪ್ಪ ಸ್ವಾಮಿಗೆ ಮತ್ತೊಂದು ಏನಪ್ಪ ಅಂದರೆ ನಂಬೋದ್ರಿಗಳು ಪೂಜೆ ಮಾಡತಕ್ಕಂತಹ ಕ್ರಮ ಇದೆಯಲ್ಲ. ನಂಬೋದ್ರಿಗಳು ಮಾಡತಕ್ಕಂತಹ ಪೂಜಾ ಕ್ರಮದಲ್ಲಿ ಅಲ್ಲಿ ಮಂತ್ರವಿರೋದಿಲ್ಲ, ಬರೀ ತಂತ್ರಸಾರ ಇರುತ್ತೆ, ಅದು ಅಥರ್ವಣ ಪ್ರಯೋಗ. ಹಾಗೆ ನಂಬೋದ್ರಿಗಳು ಕೇರಳದಿಂದ ಬಂದಂಥ, ಕೇರಳದಲ್ಲಿದ್ದು ಅಲ್ಲಿನ ಒಂದು ಆ ತಂತ್ರಸಾರವನ್ನು ಅಭ್ಯಾಸ ಮಾಡಿರ್ತಕ್ಕಂಥವರು ಅಲ್ಲಿನ ಪ್ರಯೋಗವನ್ನೇ ಬಹಳ ವಿಶೇಷವಾಗಿ ಮಾಡ್ತಾರೆ. ಏನೇ ಆದರೂ ಕೇರಳದಲ್ಲಿ ಬಾಲಕನೇ ಶರಣಮಯ್ಯಪ್ಪ, ಯಾಕೆಂದರೆ ತಾನು ಎಲ್ಲಿ ಹುಟ್ಟಿದ್ದಾನೋ, ಯಾವ ಪ್ರಾಂತ್ಯದಲ್ಲಿದ್ದಾನೋ, ಎಲ್ಲಿಂದ ಭಕ್ತರನ್ನೇವತ್ತು ಇಡೀ ಕರ್ನಾಟಕವು ಅಷ್ಟೇ ಅಲ್ಲದಿರ ರಾಜ್ಯದ, ದೇಶದ ಹೊರಗಡೆ ಇರತಕ್ಕಂಥ ಹೊರದೇಶದವರು ಸಹಿತ ಸಾಕಷ್ಟು ಜನ ಭಕ್ತರಿದ್ದಾರೆ. ಇವತ್ತು ಅಯ್ಯಪ್ಪನ ಭಕ್ತರು ಅಷ್ಟಿಷ್ಟು ಜನ ಅಲ್ಲ, ಮೂಲೆ ಮೂಲೆಗಳಲ್ಲೂ ಭಕ್ತರಿದ್ದಾರೆ. ಈ ಶಬರಿಮಲೆ ಅಯ್ಯಪ್ಪನ ಸ್ವಾಮಿಯ ಒಂದು ಆರಾಧನೆ ಅಂದರೆ ಜ್ಯೋತಿಯ ಸಮಯ ಬಂತು ಅಂದರೆ ಎಲ್ಲಿಂದ ಬರ್ತಕ್ಕಂಥ ಭಕ್ತರು ಎಲ್ಲೆಲ್ಲಿಂದಲಾದರೂ ಬರ್ತಾನೆ ಇರ್ತಾರೆ. ಅದರಲ್ಲೂ ಆ ಪಂಪ ಮತ್ತು ಶಬರಿಮಲೆ ಸನ್ನಿಧಾನ, ಅಲ್ಲೆಲ್ಲವೂ ಸಹಿತ ಭಕ್ತರು, ಭಕ್ತ ಸಾಗರ ನೀವೆಲ್ಲಿಂದೆಲ್ಲಿ ನೋಡಿದ್ರು ಸಹಿತ ಅಷ್ಟೇ ಇರುತ್ತೆ. ಅದರಲ್ಲೂ ಜ್ಯೋತಿಯ ಒಂದೆರಡು ದಿನಗಳ ಹಿಂದೂ ಮುಂದು, ಇನ್ನೇನು ಜ್ಯೋತಿ 14 ಮಕರ ಸಂಕ್ರಮಣ ಬರ್ತಾ ಇದೆ ಅಂದಾಗ ಒಂದೆರಡು ಮೂರು ದಿನಗಳ ಹಿಂದೂ ಮುಂದಂತೂ ಇಡೀ ಶಬರಿಮಲೆ, ಶಬರಿಮಲೆ ಸನ್ನಿಧಾನ ಮತ್ತು ಶಬರಿಮಲೆ ಪಂಪ ತನಕ
ಎರಿಮಲೆ ಮತ್ತು ಕರಿಮಲೆ, ಅದಕ್ಕಿಂತ ಮುಖ್ಯವಾಗಿ ಆ ಒಂದು ವಿಶೇಷವಾಗಿರ್ತಕ್ಕಂಥ ಶರಂಗುತ್ತಿ, ಇಲ್ಲಿವರೆಗೂ ಜನಸಾಗರ ಇರುತ್ತೆ. ಆ ಕಾಡೆಲ್ಲ ಜನವೇ, ಆದರೆ ದಟ್ಟವಾದಂತಹ ಅರಣ್ಯವಾದರೂ ಅಲ್ಲಿ ಯಾವುದೇ ಪ್ರಾಣಿಗಳು ಇವತ್ತಿಗೂ ಸಹಿತ ಅಲ್ಲಿ ಹೋಗಿರ್ತಕ್ಕಂಥ ಭಕ್ತರಿಗೆ ತೊಂದರೆ ಕೊಟ್ಟಿರುವಂತಹದ್ದು ಇತಿಹಾಸದಲ್ಲೂ ಇಲ್ಲ. ಆದರೆ ಮಡಿ, ಆಚಾರ, ಶ್ರದ್ಧೆ, ಬಹಳ ಭಕ್ತಿಯಿಂದ ನಡೀಬೇಕಾದ್ದು ಧರ್ಮ. ಒಂದಷ್ಟು ಜನ ತಪ್ಪು ಮಾಡ್ತೀರಿ, ನಾನು ಕಂಡ ಹಾಗೆ ಒಂದಷ್ಟು ಜನ ಮಾಲೆಯನ್ನು ಧರಿಸಿ ಮಾಡಬಾರ್ದಂತನ್ನು ಮಾಡಿ ಇಲ್ಲದ ಪಾಪಕ್ಕೆ ಗುರಿಯಾಗುವಂತಹ ಒಂದು ಪರಿಸ್ಥಿತಿಯನ್ನು ನಾವು ನೋಡಿದ್ದೇವೆ. ಆದರೆ ಅದು ಅಕ್ಷಮ್ಯ ಅಪರಾಧ, ತಪ್ಪು ಅದು. ಮಾಲೆ ಧರಿಸಿದ ಮೇಲೆ ಸಾಧ್ಯವಾದಷ್ಟು ನಮ್ಮ ಮನಸ್ಸು, ನಮ್ಮ ದೇಹವನ್ನು ಸಾಧ್ಯವಾದಷ್ಟು ಒಂದು ಕಂಟ್ರೋಲಲ್ಲಿ ಇಟ್ಕೋಬೇಕು. ನಾವು ಕಂಟ್ರೋಲ್ ಹಿಡಿದಿರದಿದ್ದರೆ ನಾವು ಮಾಲೆ ಹಾಕಿ ಪ್ರಯೋಜನ ಏನು? ಈ ದೇಹವನ್ನು ದಂಡಿಸೋ ಶಕ್ತಿ ನಮ್ಮ ಹೃದಯಕ್ಕೆ, ನಮ್ಮ ಆತ್ಮಕ್ಕೆ, ನಮ್ಮ ಶಕ್ತಿಗೆ, ಮನಸ್ಸಿಗಿಲ್ಲ ಅಂದಮೇಲೆ ಇನ್ನು ಪ್ರಯೋಜನವೇ ಇಲ್ಲ. ಆದರೆ ಶ್ರದ್ಧೆಯಲ್ಲಿ ಲೋಪ ಬಾರದಂತೆ, ಗುರು ಹಿರಿಯರಲ್ಲಿ ನಮ್ರತೆಯಿಂದಿದ್ದು, ಗುರುಸ್ವಾಮಿಗಳಲ್ಲಿ ವಿಶೇಷವಾದ ಭಕ್ತಿಯನ್ನು ಇಟ್ಕೊಂಡು, ಗುರುಸ್ವಾಮಿಗಳು ಏನು ಹೇಳ್ತಾರೋ, ಗುರುಸ್ವಾಮಿಗಳು ಹೇಳುವಂಥ ರೀತಿಯಲ್ಲೇ ನೀವು ಪಾಲನೆ ಮಾಡಿದ್ರೆ ಖಂಡಿತ ಫಲ ಇದೆ. ಹಾಗೆ ಶಬರಿಮಲೆ ಯಾತ್ರಿಕರು, ಯಾತ್ರೆ ಹೊರಡಬೇಕು ಅಂತ ಮನಸ್ಸಲ್ಲಿ ಸಂಕಲ್ಪ ಮಾಡಿರೋರು, ಇರುಮುಡಿಯನ್ನು ಧರಿಸ್ಕೊಂಡು ಹೊರಡೋದು ಕ್ರಮ. ಹಾಗೆ ಮಾಲಾಧಾರಿಗಳು ಒಂದಿಷ್ಟು ದಿನ ಅನುಷ್ಠಾನ ಮಾಡಲೇಬೇಕು. ಇವತ್ತು ಮಾಲೆ ಹಾಕ್ಕೊಂಡು ನಾಳೆ ಬೆಳಗ್ಗೆ ಶಬರಿಮಲೆಗೆ ಹೋಗೋದಲ್ಲ, ಅಥವಾ 5 ದಿವಸನೋ 9 ದಿವಸನೋ ಮಾಡ್ತಕ್ಕಂಥದ್ದಲ್ಲ. ಆದರೆ ಇವತ್ತಿನ ದಿನಚರಿಗಳು ಸ್ವಲ್ಪ ಕಷ್ಟ ಇದೆ, ಯಾಕೆಂದರೆ ತಮ್ಮ ಪರಿಸರ ಮಡಿ ಮೈಲಿಗೆ ಆಗುವುದಿಲ್ಲ, ಮನೆಯಲ್ಲಿ ಪ್ರಸಾದ ಅಡಿಗೆ ಮಾಡೋರು ಯಾರೂ ಇರೋದಿಲ್ಲ, ಹಾಗಾಗಿ ನಮ್ಮ ಊಟಕ್ಕೆ ತೊಂದರೆ ಆಗುತ್ತೆ ಅಂತ 2 ದಿವಸನೋ 5 ದಿವಸಕ್ಕೋ ಮಾಡಿ ಮುಗಿಸೋರು ಇದ್ದಾರೆ. ಏನೇ ಮಾಡಿದ್ರೂ ಯಾತ್ರೆಗೆ ಅಂತ ಹೊರಟ ನಂತರ ಆ ಯಾತ್ರೆಯ ನಿಯಮಗಳನ್ನೇ ಪಾಲನೆ ಮಾಡಬೇಕೇ ವಿನಃ ನಿಮ್ಮ ಪ್ರತ್ಯೇಕವಾದಂಥ ದಾರಿಯನ್ನು ಮಾಡಬಾರ್ದು. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಆದರೆ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಶ್ರದ್ಧಾಭಕ್ತಿಯಾಗಿ ಆರಾಧನೆ ಮಾಡಿ, ಅಯ್ಯಪ್ಪನ ಪೂಜಾನುಷ್ಠಾನದಲ್ಲಿ ಶ್ರದ್ಧೆಯಿಂದ ನೀವು ಪಾಲ್ಗೊಂಡ್ರೆ ಖಂಡಿತ ಹೇಳ್ತೀನಿ, ಅಸಾಧ್ಯವಾದ ಯಾವುದೂ ಅಲ್ಲ, ಎಲ್ಲವೂ ಸಾಧನೆ ಆಗುತ್ತೆ. ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಹರಿಹರ ಸುಧರೇ ಶರಣಮಯ್ಯಪ್ಪ, ಕನ್ಯಮೂಲ ಗಣಪತಿ ಭಗವಾನೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ. ಇನ್ನು ಇಷ್ಟು ಹೊತ್ತಿನವರೆಗೂ ಕೂಡ ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳು ನಾವು ಆಚರಣೆಯನ್ನು ಮಾಡಬೇಕಾಗಿರ್ತಕ್ಕಂಥ ವ್ರತ ಹೇಗಿರಬೇಕು, ಒಂದಿಷ್ಟು ಧರ್ಮ ಸೂಕ್ಷ್ಮದ ಮಾಹಿತಿಗಳು ಮತ್ತು ಅಯ್ಯಪ್ಪ ಸ್ವಾಮಿಯ ವ್ರತಾನುಷ್ಠಾನದ ಬಗ್ಗೆ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ನಾವು ನೀವೆಲ್ಲರೂ ಕೂಡ ತಿಳ್ಕೊಂಡಿದ್ದೇವೆ. ಇನ್ನು ಇವತ್ತಿನ ದಿನದ ದಿನ ವಿಶೇಷತೆ ಪಂಚಾಂಗ ಶ್ರವಣವನ್ನು ತಿಳ್ಕೊಬೇಕಲ್ವಾ, ಅದರ ಜೊತೆ ರಾಶಿಫಲಗಳನ್ನು ಕೂಡ ತಿಳ್ಕೊಳ್ಬೇಕಲ್ವಾ, ಹಾಗಿದ್ರೆ ಬನ್ನಿ ತಿಳ್ಕೊಳ್ಳೋಣ ಗುರುಗಳೇ ಇವತ್ತಿನ ದಿನದ ಪಂಚಾಂಗ ಶ್ರವಣ. ಓಂ ಧ್ರುವಂತೇ ರಾಜಾವೃಣೋ ಧ್ರುವಂತೇ ವೋ ಬೃಹಸ್ಪತಿ ಧ್ರುವಂತೇಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ ಧಾರಯತಾಂ ಧ್ರುವಂ ಏಕದಂತಾಯ ವಿದ್ಮಹೇ ವಕ್ರದುಂಡಾಯ ಧೀಮಹೇ ತನ್ನೋ ದಂತಿ ಪ್ರಚೋದಯಾತ್. ಮಹಾಕಾಳಿ ಮಹಾಲಕ್ಷ್ಮೀ ದಿವೇತ್ನ ಶ್ರೀಮದ್ ಮಹಾಲಲಿತಾಂ ಬಾಲಾತ್ ತ್ರಿಪುರ ಸುಂದರೀ ದೇವತಾಭ್ಯೋ ನಮಃ. ಶ್ರೀ ಶುಭಕೃತ್ನಾಂ ಸಂವತ್ಸರೇ ದಕ್ಷಿಣಾಯನೆ ಶರದ್ ಋತು ಕಾರ್ತೀಕ ಮಾಸ ಕೃಷ್ಣಪಕ್ಷ 29/11/2023 ಬುಧವಾರ ದ್ವಿತೀಯ ಮೃಗಶಿರ ನಕ್ಷತ್ರ. ಇವತ್ತು ಮತ್ತು ನಾಳೆ ಎರಡೂ ದಿನ ಬಹಳ ಅಮೂಲ್ಯವಾಗಿರ್ತಕ್ಕಂಥದ್ದು, ವಿಶೇಷತೆಗಳಿರ್ತಕ್ಕಂಥದ್ದು. ಹಾಗೆ ಇವತ್ತು ಮತ್ತು ನಾಳೆ ನಾವು ಮಾಡುವಂತಹ ಯಾವುದೇ ಸಂಕಲ್ಪಗಳಾದರೂ ಶೀಘ್ರ ಫಲವನ್ನು ಕೊಡ್ತಕ್ಕಂಥದ್ದು ಎಂಬತಕ್ಕಂಥದ್ದಕ್ಕೂ ಸಾಕಷ್ಟು ಆಧಾರ ಇದೆ. ಯಾಕೆಂದರೆ ಇವತ್ತು ಮತ್ತು ನಾಳಿನ ನಕ್ಷತ್ರ ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಇವತ್ತು ಮತ್ತು ನಾಳಿನ ನಕ್ಷತ್ರ ಚೆನ್ನಾಗಿರೋದ್ರಿಂದ ತಾವು ಯಾವ ಕಾರ್ಯಕ್ರಮವನ್ನು, ಯಾವ ಕಾಯಕವನ್ನು, ಯಾವುದೇ ಶುಭ ಕಾರ್ಯವನ್ನು ಏನು ಮಾಡಬೇಕಾದರೂ ಒಳ್ಳೆಯ ಮನಸ್ಸಿನಿಂದ ಮಾಡಿ ಖಂಡಿತ ಕಾರ್ಯಸಿದ್ಧಿಯಾಗುತ್ತೆ. ಹಾಗೆ ನಾಳೆ ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ನಾಳೆ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡತಕ್ಕಂತಹ ಸಮಸ್ತ ವೀಕ್ಷಕ ಬಂಧುಗಳಿಗೂ ಒಂದು ಮನವಿ ಏನೆಂದರೆ, ನಾಳೆ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನವನ್ನು ಮಾಡಬೇಕು ಎಂಬತಕ್ಕಂಥ ಒಂದು ಮಹಾಸಂಕಲ್ಪ ಇಟ್ಕೊಂಡಿದ್ದೀವಿ. ಆ ಸಂಕಲ್ಪ ನೀವೆಲ್ಲರೂ ಸಹಿತ, ತಾವೆಲ್ಲರೂ ಶಬರಿಮಲೆಯತ್ತ ಪ್ರಯಾಣವನ್ನು ಬೆಳೆಸಿ ಅಯ್ಯಪ್ಪನ ದರ್ಶನ ಮಾಡೋದು ಸ್ವಲ್ಪ ಕಷ್ಟಕರವೇ. ಅದರಲ್ಲೂ ಹೆಣ್ಣು ಮಕ್ಕಳಿಗೆ ನಿಮ್ಮ ಋತುಕಾಲ ಇರುವ ತನಕ, ಅಂದರೆ ಸಾಮಾನ್ಯಕ್ಕೆ ಹಿಂದೆಲ್ಲ ಹೇಗಿತ್ತಪ್ಪ ಪದ್ಧತಿ ಅಂದರೆ, ಹೆಣ್ಣು ಮಕ್ಕಳಿಗೆ 11 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳು ಮಾತ್ರ ಶಬರಿಮಲೆ ಯಾತ್ರೆ. 11 ವರ್ಷ ದಾಟದ ಮೇಲೆ ಆ ಹೆಣ್ಣು ಮಕ್ಕಳನ್ನು ಶಬರಿಮಲೆ ಪ್ರಯಾಣ ಬೆಳೆಸೋದಕ್ಕೆ ಸಾಧ್ಯ ಇಲ್ಲ ಅಂತ ನಿಲ್ಲಿಸೋರು. ಕಾರಣ, ನಿಮ್ಮ ಋತುಚಕ್ರ ಎಂಬತಕ್ಕಂಥದ್ದು ಎಲ್ಲೋ ಒಂದು ಕಡೆ ಅದು ಅಡ್ಡಿ ಆಗಬಹುದು ಅನ್ನೋ ಉದ್ದೇಶಕ್ಕೋಸ್ಕರ. ಅದಾದ ನಂತರ 11 ವರ್ಷದ ಒಳಗಿರುವಂಥ ಹೆಣ್ಣುಮಕ್ಕಳು ಮತ್ತು 64 ವರ್ಷ ಅಥವಾ 50 ವರ್ಷ ದಾಟಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಮಾತ್ರ ಅವರಿಗೆ ದರ್ಶನಕ್ಕೆ ವ್ಯವಸ್ಥೆ ಆಗ್ತಾರೆ. ಅಂದರೆ ನಿಮ್ಮ ಋತುಕಾಲ ಮಧ್ಯದಲ್ಲಿ ನಿಮ್ಮ ಪೇರೆಂಟ್ಸ್ ಅಂತ ಏನಿರ್ತಿತ್ತು, ಮುಟ್ಟಿನ ದಿನಾಂಕಗಳಂತೇನಿರ್ತು, ಅಂಥ ಹೆಣ್ಣು ಮಕ್ಕಳಿಗೆ ಶಬರಿಮಲೆಯಲ್ಲಿ ಮೇಲೆ ಯಾತ್ರೆ ಹೊರಡೋದು ಬಹಳ ಕಷ್ಟ ಆಗ್ತಿತ್ತು. ಅಲ್ಲಿನ ವ್ಯವಸ್ಥೆಗಳಿರ್ತಿರಲಿಲ್ಲ, ಮತ್ತು ಅಲ್ಲಿ ನಿಮಗೆ ಆದಂತಹ ಒಂದು ಪ್ರತ್ಯೇಕವಾದಂಥ ಸ್ಥಾನಮಾನ ಕಲ್ಪಿಸೋದು ಬಹಳ ಕಷ್ಟ ಆಗುತ್ತೆ. ಲಕ್ಷಾಂತರ ಜನ ಪುರುಷರ ಮಧ್ಯದಲ್ಲಿ ಒಂದಷ್ಟು ಜನ ಹೆಣ್ಣುಮಕ್ಕಳಿಗೆ ಹೊರಡೋದು, ದರ್ಶನ ಮಾಡೋದು ಭಾಳ ಕಷ್ಟ. ಹಾಗಾಗಿ ಕೆಲವು ನಿಯಮಗಳನ್ನು ಹಿಂದಿನ ಪದ್ಧತಿಯಂತ ಹಿಂದಿರುವವರೆಗೂ ಅದನ್ನು ಜಾರಿ ತಂದಿದ್ದಾರೆ. ಅದು ತಪ್ಪಲ್ಲ,
ಆದರೆ ಒಂದಷ್ಟು ಜನ ಹೆಣ್ಣುಮಕ್ಕಳು ತಲೆಬೀಸಿ ನಡೆದು ಏನಾಗತ್ತೆ, ಏನಾಗ್ಬೋದು, ನಾವು ಯಾಕೆ ಶಬರಿಮಲೆ ಹೋಗಬಾರ್ದು ಅಂತಕ್ಕಂಥ ವಿತಂಡವಾದ ಮಾಡಿ ಅದನ್ನು ನ್ಯಾಯಸ್ಥಾನದವರೆಗೂ ತೆಗೆದುಕೊಂಡೋಗಿ ಒಂಥರ ಮುಜುಗರಕ್ಕೆ ಒಳಪಡಿಸಿ ಏನೋ ಒಂದು ರೀತಿ ನಾವು ದರ್ಶನ ಮಾಡಬೇಕು ಅಂತ ಹೋಗಿರ್ತಕ್ಕಂಥ ಅವರು ಇದ್ದಾರೆ. ಇದು ನಾನು ಅಂದ್ಕೊಂಡ ಮಟ್ಟಿಗೆ ಒಂದು ಧರ್ಮಕ್ಕೋ ಅಥವಾ ಹಿಂದುತ್ವದಲ್ಲಿರ್ತಕ್ಕಂಥವ್ರಿಗೋ ಒಂದು ಧರ್ಮ ಸಂಸ್ಕೃತಿ ಸಂಪ್ರದಾಯ ಅಥವಾ ತಂದೆ ತಾಯಿ ಹಿಡಿತದಲ್ಲಿದ್ದು ತಂದೆ ತಾಯಿ ಹೇಳುವಂಥ ಮಾರ್ಗದರ್ಶನದಲ್ಲಿ ನಡೆಯುವಂಥ ಹೆಣ್ಣುಮಕ್ಕಳು ಮಾಡಿರುವಂಥ ಕೆಲಸ ಅಲ್ಲ ಇದು. ಯಾಕೆಂದರೆ ಒಂದು ತಂದೆ ತಾಯಿ ಜೊತೆಯಲ್ಲಿದ್ದಾಗ, ಅವರ ಮಾರ್ಗದರ್ಶನ ಇದ್ದಾಗ, ಅವರ ನಡೆ ನಡವಳಿಕೆಗಳನ್ನು ಒಂದು ಹೆಣ್ಣು ತಾನು ಹೇಗಿರಬೇಕು ಅಂಬತಕ್ಕಂಥದ್ದನ್ನು ತಂದೆ ತಾಯಿ ಸರಿಯಾದಂಥ ಪಾಠ ಪ್ರವಚನ ಮಾಡುವಂಥ ಹೆಣ್ಣುಮಕ್ಕಳು ಯಾವತ್ತೂ ಇಂಥ ದುಸ್ಸಾಹಸಕ್ಕೆ ಕೈ ಹಾಕುವುದಿಲ್ಲ. ಯಾಕೆಂದರೆ ಅವ್ರಿಗೆ ಗೊತ್ತಿದೆ ಸಂಸಾರ ಅಂದ್ರೇನು, ಸಂಸಾರದ ಒಳಗುಟ್ಟೇನು ಮತ್ತು ದೇವಾಲಯನು, ದೇವ್ರ ಪೂಜೆ ಅಂದ್ರೇನು, ಅದಿರುತ್ತೆ. ಎಲ್ಲವನ್ನು ಬಿಟ್ಟು ಬಾಲ್ಯದಲ್ಲೇ ತಂದೆ ತಾಯಿಯಿಂದ ದೂರ ಇದ್ದು ತನ್ನದೇ ಆದಂತಹ ಒಂದು ಪ್ರಪಂಚದಲ್ಲಿ ತೇಲಾಡ್ತಾ, ನಾನು ಪ್ರಪಂಚ ಇಷ್ಟು, ನಾನು ಬದುಕಿರುವಷ್ಟು ದಿವಸ ನಾನು ಇದೇ ಬದುಕು ಬದುಕಬೇಕು ಅಂಥೇಳಿ ನಿತ್ಯವೂ ಸಹಿತ ಆಕಾಶದಲ್ಲಿ ತೇಲುವಂತಹ ಒಂದಷ್ಟು ಪರಿಸ್ಥಿತಿ ಇರುವಂಥವ್ರು ಇಂತಹ ಮಂಡತನಕ್ಕೆ ಧರ್ಮ ಸೂಕ್ಷ್ಮಗಳನ್ನು ಯಾರು ಹೇಳ್ತಾರಲ್ಲ, ನದಿಮೂಲ, ಋಷಿಮೂಲ, ಘನಮೂಲ, ಸ್ತ್ರೀಮೂಲಗಳನ್ನು ಕಂಡಿಡಿಬಾರ್ದು ಅಂತ, ಅಂತಹದ್ದು ಏನಿದೆ ಅಂತ ಹುಡುಕೊಂಡೋಗಿ ಕೈ ಹಾಕುವಂಥವ್ರು ಇರ್ತಾರಲ್ಲ, ಅಂತಹವರು ಮಾಡಿರುವಂಥ ಕೆಲಸಗಳಿದ್ದು. ಆದರೆ ಈಗ ಅದನ್ನೂ ಕಷ್ಟವೇ. ಆದರೆ ಒಂದು ಸತ್ಯಾಂಶ, ದೇವರು ಸಾನ್ನಿಧ್ಯ. ಅಷ್ಟು ಜನ, ಲಕ್ಷಾಂತರ ಜನ ಅಲ್ಲಿ ಬರ್ತಿದ್ದಾರೆ ಅಂದರೆ ಆ ಸಾನ್ನಿಧ್ಯಕ್ಕೊಂದು ಶಕ್ತಿ ಇಲ್ಲ ಅಂದರೆ ಅಲ್ಲಿ ಬರಲಿಕ್ಕಾಗತ್ತಾ? ಯೋಚನೆ ಮಾಡಿ. ಹಾಗಂತ ತೆಗೆದುಕೊಂಡ್ರೆ ಅಲ್ಲಿ ಬರ್ತಕ್ಕಂಥವ್ರೆಲ್ಲರೂ ಮೂರ್ಖರೇನಾ? ಅಥವಾ ಅವತ್ತಿನಿಂದ ಇವತ್ತಿನವರೆಗೂ ಲಕ್ಷಾಂತರ ಜನ ಪ್ರತಿ ವರ್ಷ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ದರ್ಶನಕ್ಕೆ ಬರ್ತಾರಲ್ಲ, ಅದು ಅಷ್ಟು ದೇಹವನ್ನು ದಂಡಿಸಿ, ಮಾಲೆ ಧರಿಸಿ, ಉಪವಾಸ ವನವಾಸ ಮಾಡಿ, ಮನೆಯಿಂದ ಯಾತ್ರೆ ಹೊರಡಬೇಕಾದ್ರೆ ಒಂದು ದೀಪವನ್ನು ಹಚ್ಚಿ ಪುನಃ ಏನು ಅಂತ ಗೊತ್ತಿಲ್ಲದಂಥ ರೀತಿ ಹೊರಟು ಪುನಃ ಶಬರಿಮಲೆಯಲ್ಲಿ ನಡೆದು ಆ ಕಲ್ಲು ಮುಳ್ಳು ಅದು ಜೊತೆಗೆ ಆ ನಡಿಬೇಕಾದ್ರೆ ಆಗುವಂತಹ ಒಂದು ನೋವಿನ ಸಂಗತಿಗಳಿದೆಯಲ್ಲ ಅಬ್ಬ, ಅದು ಹೇಳ್ತಿರೋದು. ಆದರೆ ಇತ್ತೀಚೆಗೆ ಬದಲಾವಣೆಗಳಿದೆ. ನಾವು ಪ್ರಾರಂಭಿಕ ಹಂತದಲ್ಲಿ ನಾವು ನಡೆದಾಗ ಆಗ ಯಾವುದೇ ಒಂದು ವ್ಯವಸ್ಥೆಗಳಂತ ಇರಲಿಲ್ಲ. ಕಾಡಲ್ಲಿ ನಡಿಬೇಕಾದ್ರೆ ದೊಡ್ಡ ಪಾದದಲ್ಲಿ ಒಳಗಡೆ ಹೋದರೆ ಹೋಗುವವರು ಪುನಃ ವಾಪಸ್ ಬರ್ತಾರಾ ಅದು ಗೊತ್ತಿಲ್ಲ. ಮನೆಯಿಂದ ಶಬರಿಮಲೆ ಸ್ವಾಮಿ ಇರುಮುಡಿ ಕಟ್ಟಬೇಕಾದ್ರೆ, ಮನೆ ಮಕ್ಕಳನ್ನು ಅಥವಾ ಮನೆಯಲ್ಲಿರ್ತಕ್ಕಂಥವ್ರು ಮಾಲೆ ಹಾಕಿ ಇರುಮುಡಿ ಕಟ್ಟಬೇಕಾದ್ರೆ ಆ ಅಕ್ಕಿಯನ್ನು ಹಾಕುವಾಗ ತಂದೆ ತಾಯಿ ಕಣ್ಣಲ್ಲಿ ನೀರು ಸುರಿಯೋದು. ಯಾಕೆಂದರೆ ನನ್ನ ಮಗ ಹೋದನು ಪುನಃ ಬರ್ತಾನೋ ಇಲ್ಲೋ ಗೊತ್ತಿಲ್ಲ. ಯಾಕೆಂದರೆ ಅಂತಹ ಒಂದು ದಟ್ಟವಾದಂಥ ಅರಣ್ಯ ಅದು. ಇವತ್ತು ಸ್ವಲ್ಪ ಬದಲಾವಣೆಗಳು ತಂದಿದ್ದಾರೆ. ಇವತ್ತು ವಿದ್ಯುಚ್ಛಕ್ತಿ ಇದೆ, ಅಲ್ಲಲ್ಲಿ ಲೈಟ್ ಇದೆ. ರಾತ್ರಿ ಪ್ರಯಾಣ ಮಾಡ್ಬೇಕಾದ್ರೆ ಲೈಟ್ ಇಲ್ಲ ನಮಗೆ. ನಡಿಬೇಕಾದ್ರೆ ಅಲ್ಲೆಲ್ಲೋ ಆನೆ ಕೂಗೋದು ಕೇಳಿಸ್ತಿತ್ತು, ಗರ್ಜನೆ ಕೇಳಿಸ್ತಾ ಇತ್ತು. ಅವೆಲ್ಲವೂ ಸಹಿತ ನಮ್ಮ ಅನುಭವದಲ್ಲಿದೆ. ಅಂತಹ ಒಂದು ಸಾನ್ನಿಧ್ಯ, ಅಷ್ಟೆಲ್ಲ ಕಷ್ಟಪಟ್ಟು ಸುಸ್ತಾಗಿ ಅಬ್ಬ ನನ್ನ ಕೈಲಿ ಆಗಲ್ಲಪ್ಪ ಅಂದಾಗ ಅಷ್ಟು ದೂರದಲ್ಲಿ ಕಾಣುವಂಥ ಶಬರಿಮಲೆ. ಬಹುಶಃ ಇದು ಅನುಭವಕ್ಕೆ ಬಂದಿರೋರು, ಅಲ್ಲಿ ಹೋಗಿ ಬಂದಿರೋರಿಗೆ ನಾನು ಆಡೋ ಪ್ರತಿ ಮಾತು ನಿಮ್ಮ ಮನಸ್ಸು ಮುಟ್ಟುತ್ತೆ. ಯಾಕೆಂದರೆ ನಡೆದು ಸುಸ್ತಾಗಿ ಇನ್ನೇನು ಸ್ವಾಮಿಯ ಸನ್ನಿಧಿ, ಆ ಸ್ವಾಮಿ ಸನ್ನಿಧಾನವೆಂಬತಕ್ಕಂತಹ ಆ ದೂರದಲ್ಲಿ ಕಾಣುವಂಥ ಸನ್ನಿಧಾನ ಸ್ವಲ್ಪ ಕಂಡ್ರೆ ಸಾಕು, ಅಥವಾ ಅಲ್ಲಿನ ಒಂದು ತುಪ್ಪದ ಕಾಯಿ ಸುಡ್ತಾ ಇರುತ್ತಲ್ಲ ಅದರ ಸುಹಾಸನೆ ಬಂದರೆ ಸಾಕು, ಓ ಹತ್ತಿರ ಬಂತು, ಎಲ್ಲೋ ಇಲ್ಲ ಅಯ್ಯಪ್ಪ ಇದ್ದಾನೆ ಅಂತ ಅನ್ನಿಸ್ಬಿಡೋದು. ಅಷ್ಟು ಅಚ್ಚುಕಟ್ಟಾಗಿರ್ತಕ್ಕಂಥದ್ದು. ಹಾಗಾಗಿ ಯಾವುದು ಮಾಡಬೇಕು, ಯಾವುದು ಮಾಡಬಾರ್ದು, ಅದರ ಬಗ್ಗೆ ಚಿಂತನೆ ಮಾಡಿ. ಬೇಡವದ್ದನ್ನು ಅತಿಯಾಗಿ ಹಾಕ್ಕೊಳ್ಳೋದು ಬೇಡ. ಅಲ್ಲಿ ಯಾರು ಬಲವಂತವಾಗಿ ದರ್ಶನಕ್ಕೆ ಹೋಗಿ ಬಂದರೋ ಅದಾದಮೇಲೆ ಅಂತ ಬಂದಂತಹ ಅವ್ರ ಬಣ್ಣಗಳೆಲ್ಲ ಬಯಲಾಯ್ತಲ್ಲ, ಅವರ ನಡೆ ನಡವಳಿಕೆಗಳು, ಅವರ ಬಟ್ಟೆಗಳು, ಅವ್ರು ಇರ್ತಕ್ಕಂಥ ರೀತಿ ನೀತಿ, ಅವರೆಲ್ಲ ತಂದೆ ತಾಯಿ ಜೊತೆಯಲ್ಲಿರ್ತಕ್ಕಂಥವ್ರಲ್ಲ. ತಂದೆ ತಾಯಿ ಜೊತೆಯಲ್ಲಿದ್ದರೆ ಆ ಹೆಣ್ಣುಮಕ್ಕಳು ಇಂತಹ ಒಂದು ದುಸ್ಸಾಹಸಕ್ಕೆ ಕೈ ಹಾಕ್ತಿರಲಿಲ್ಲ. ಅದೊಂದು ಪವಿತ್ರವಾದ ಸಾನ್ನಿಧ್ಯ, ಆ ಪವಿತ್ರತೆ ಇದೆ. ಹೆಣ್ಣಿಗಿದ್ದಂತಹ ಹೆಣ್ಣನ್ನು ನಾವು ದೂಷಣೆ ಮಾಡ್ತಿಲ್ಲ, ಹೆಣ್ಣು ತಾಯಿ ನಿಜ. ಆದರೆ ಆ ತಾಯಿ ಅವಳೇ ಧರ್ಮ ಸೂಕ್ಷ್ಮಗಳನ್ನು ಹೇಳ್ಕೊಡ್ತಾ ಇದ್ದಾಳಲ್ಲ, ಹೀಗೆ ಬದುಕಬೇಕು, ಇದು ಬದುಕು ಅಂತ ಹೇಳುವಾಗ ಅಂತಹ ತಾಯಂದಿರನ್ನ ಕೈ ಮುಗಿಬೇಕು. ಆದರೆ ಇಂಥ ಹೆಣ್ಮಕ್ಳಿಗೆ ಏನು ಹೇಳ್ತೀರಿ? ಹಾಗಾಗಿ ಏನೇ ಆದರೂ ಒಂದು ನಂಬಿಕೆ ಅಂತಿದೆಯಲ್ಲ, ನಂಬಿಕೆಗೆ ಕಲ್ಲು ಹೊಡೆಯೋ ಥರ ಮಾಡಬಾರ್ದು, ಜೇನುಗೂಡಿಗೆ ಕಲ್ಲು ಹೊಡೆದು ಜೇನನ್ನು ಎಬ್ಬಿಸಬಾರ್ದು. ಇದನ್ನು ಅರ್ಥ ಮಾಡ್ಕೋಬೇಕು. ಇರಲಿ, ವಿಚಾರಗಳು ಮುಟ್ತಾ ಹೊರಟು ಹೇಳ್ತಾ ಹೊರಟ್ರೆ ಎಲ್ಲೆಲ್ಲ ಹೋಗುತ್ತೆ. ನಾಳೆ ಮಾತ್ರ ಅಯ್ಯಪ್ಪ ಸ್ವಾಮಿಯ ವಿಶೇಷವಾದಂಥ ಪೂಜಾನುಷ್ಠಾನ ಮಾಡಬೇಕು ಎಂಬತಕ್ಕಂಥ ಒಂದು ಸಂಕಲ್ಪದಲ್ಲಿ ನಾವಿದ್ದೇವೆ. ತಾವೆಲ್ಲರೂ ಅಯ್ಯಪ್ಪನ ದರ್ಶನ ಮಾಡ್ತಾ ಸ್ವಾಮಿಯೇ ಶರಣಮಯ್ಯಪ್ಪ ಎಂಬತಕ್ಕಂತಹ ಅಯ್ಯಪ್ಪನ ಕೂಗನ ನಾಳೆ ಬೆಳಗ್ಗೆ ಮಹರ್ಷಿವಾಣಿ ಕಾರ್ಯಕ್ರಮ ನೋಡುವಾಗ ಎಲ್ಲರೂ ಅಯ್ಯಪ್ಪನ ಆರಾಧನೆ ಮಾಡಿ ಒಂದು ಸಣ್ಣ ಕರ್ಪೂರದ ಬಿಳ್ಳೆ ಇಟ್ಕೊಳ್ಳಿ. ನಾವಿಲ್ಲಿ ಅಯ್ಯಪ್ಪನಿಗೆ ಆರತಿ ಮಾಡುವಾಗ ತಾವು ತಮ್ಮ ಮನೆಗಳಲ್ಲಿ ಅಯ್ಯಪ್ಪನಿಗೆ ಆರತಿ ಮಾಡಿ. ನಾಳೆ ಮಾತ್ರ ಎಲ್ಲರೂ ಶಬರಿಮಲೆ ಸ್ವಾಮಿ ಅಯ್ಯಪ್ಪನಿಗಾಗಿ ನಾಳೆ ದಿನ ನಾವು ಮೀಸಲಾಗಿಡೋಣ. ನಾಳೆ ಬೆಳಗ್ಗೆ ಮಹರ್ಷಿವಾಣಿ ಕಾರ್ಯಕ್ರಮ, ಯಾರೆಲ್ಲ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತೀರಿ, ನಾಳೆ ಪ್ರತಿಯೊಬ್ಬರ ಮನೆಯಲ್ಲೂ ಒಂದು ಕರ್ಪೂರದ ಬೆಳ್ಳೆಯನ್ನು ತೆಗೆದುಕೊಂಡು ಇಲ್ಲಿ ಅಯ್ಯಪ್ಪನಿಗೆ ಆರತಿ ಮಾಡುವಾಗ ತಾವು ತಮ್ಮ ಮನೆಗಳಲ್ಲಿ ಅಯ್ಯಪ್ಪನಿಗೆ ಆರತಿ ಮಾಡೋದನ್ನು ಕಲ್ತ್ಕೋಬೇಕು. ನಾಳೆ ಮಾತ್ರ ಇದನ್ನೆಲ್ಲರೂ ಮಾಡ್ತೀರಂತೆ, ನೀವೆಲ್ಲರೂ ಮಾಡ್ತೀರಂತ ನಾನು ನಂಬಿದ್ದೇನೆ. ಯಾಕೆಂದರೆ ನನ್ನ ಕಾರ್ಯಕ್ರಮವನ್ನು ಇಷ್ಟು ಹತ್ತಿರಕ್ಕೆ ಹೃದಯಕ್ಕೆ ಅಪ್ಪಿಕೊಂಡು ನಾವೆಲ್ಲ ನೋಡುವಾಗ
ಇಷ್ಟು ಜನ ತಾವು ಕಾರ್ಯಕ್ರಮ ವೀಕ್ಷಣೆ ಮಾಡ್ತಿದ್ದೀರಿ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಲೋಕ ಕಲ್ಯಾಣಾರ್ಥವಾಗಲಿ, ಆದಷ್ಟು ಬೇಗ ರಾಜ್ಯಕ್ಕೆ ಒಳ್ಳೆಯ ಮಳೆ ಬೆಳೆ ಬರಲಿ, ಹಾಗೆ ನಮ್ಮ ಭಾರತದ ಗಡಿ ಭಾಗದಲ್ಲಿರ್ತಕ್ಕಂಥ ಯೋಧರಿಗೆ ಒಂದು ಧೈರ್ಯ ಸ್ಥೈರ್ಯ ಸಿಗಲಿ. ಮೊನ್ನೆ ಒಬ್ಬ ಯೋಧನ್ನ ಕಳ್ಕೊಂಡ್ವಿ ನಾವು, ಒಬ್ಬರನ್ನೆಲ್ಲ ಸಾಕಷ್ಟು ಜನ ಹೋಗ್ತಾ ಇದ್ದಾರೆ, ಅದರಲ್ಲಿ ಬೆಳಕಿಗೆ ಬರ್ತಕ್ಕಂಥವ್ರು ಸ್ವಲ್ಪ ಜನ ಮಾತ್ರ. ಆದರೂ ಅಂತಹ ಯೋಧರ ಆತ್ಮಕ್ಕೂ ಶಾಂತಿ ಸಿಗಬೇಕು, ಅದಕ್ಕಾಗಿ ಅಯ್ಯಪ್ಪನಲ್ಲೇ ಬೊರೆ ಹೋಗೋಣ, ಅಯ್ಯಪ್ಪನ ಪ್ರಾರ್ಥನೆ ಮಾಡೋಣ. ನಾಳಿನ ಕಾರ್ಯಕ್ರಮ ನಿಜಕ್ಕೂ ಕಣ್ ಕಟ್ಟುವಂಥ ರೀತಿಯಲ್ಲಿರುತ್ತೆ. ನಾವು ಹಾಗೆ ಅಂದ್ಕೊಂಡಿದ್ದೀವಿ, ನಾಳೆ ಹೀಗೆ ಮಾಡಬೇಕು, ಅಯ್ಯಪ್ಪನ ಹೀಗೆ ಕರೆಸಬೇಕು, ನಾಳೆ ಇಷ್ಟು ಪೂಜೆ ಆಗಬೇಕು ಅಂತ ಸಂಕಲ್ಪ ಮಾಡಿದ್ದೀವಿ. ಆ ಅಯ್ಯಪ್ಪನ ಪೂಜೆಯಲ್ಲಿ ತಾವೆಲ್ಲರೂ ಭಾಗಿಯಾಗ್ತೀರಿ. ನೀವೆಲ್ಲರೂ ಭಾಗಿಯಾಗಬೇಕಾದ್ರೆ ಬೆಳಗ್ಗೆ ಅಯ್ಯಪ್ಪನ ಎಲ್ಲರೂ ಸಹಿತ ಆರಾಧನೆ ಮಾಡೋಣ, ಒಂದು ಕರ್ಪೂರದ ಆರತಿ ಮಾಡೋಣ. ಇದೊಂದು ನೀವು ನನಗಾಗಿ ಮಾಡಬೇಕಾದ್ದು. ನಾನು ಹೇಳುವ ಮಾತನ್ನು ನೀವು ಪಾಲನೆ ಮಾಡೋದಾದರೆ ಒಂದು ಕರ್ಪೂರದ ಬೆಳೆಯನ್ನು ನಾಳೆ ಪ್ರತಿಯೊಬ್ಬರ ಮನೆಯಲ್ಲೂ ಅಯ್ಯಪ್ಪನಿಗೆ ಆರತಿ ಮಾಡ್ತಕ್ಕಂಥದ್ದು. ತಪ್ಪಬೇಡಿ, ಮಾಡಿ. ಇದರಿಂದ ಹೆಚ್ಚಿನ ಯಶಸ್ಸನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ ಆಯಿತು. ರಾಶಿಫಲದತ್ತ ಗಮನ ಹರಿಸಬೇಕು, ಆದರೆ ಸಣ್ಣದಾಗಿ ಒಂದು ವಿರಾಮನೂ ಬರಬೇಕು. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ನವಗ್ರಹ ಪ್ರಾರ್ಥನೆಯನ್ನು ಆಯಿತು. ಇನ್ನು ಈಗ ರಾಶಿಫಲಗಳನ್ನು ಪ್ರಾರಂಭ ಮಾಡತಕ್ಕಂಥ ಸಮಯ. ಗುರುಗಳೇ, ರಾಶಿಫಲಗಳನ್ನು ಪ್ರಾರಂಭ ಮಾಡೋಣ. ಖಂಡಿತ. ಓಂ ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಭ್ಯಶ್ಚ ರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭುವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ ಆಯಿತು. ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರು ಬುಧ ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಇವತ್ತು ತಾವು ಮಾಡುವಂಥ ಪ್ರತಿಯೊಂದು ಕಾಯಕವು ಶೀಘ್ರವಾಗಿ ಕಾರ್ಯಸಿದ್ಧಿ ಆಗುತ್ತೆ. ಮನಸ್ಸಲ್ಲಿ ಶಾಂತಿ ನೆಮ್ಮದಿ ಇರುತ್ತೆ. ಆದರೂ ಚಂಚಲತೆ ಎಂಬತಕ್ಕಂಥದ್ದು ಬಹಳ ಇದೆ. ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಆಗದಂಥ ರೀತಿಯಲ್ಲಿದ್ದೀರಿ. ಏನಾದರೂ ಒಂದು ಪರಿಸರದಲ್ಲಿ ಅಭಿವೃದ್ಧಿಯನ್ನು ಪಡಿಸ್ಕೋಬೇಕಂದ್ರೂ ಅದು ವ್ಯತ್ಯಾಸ ಆಗ್ತಾಯಿರ್ತಕ್ಕಂಥ ರೀತಿಯಲ್ಲಿದೆ. ಹಾಗಾಗಿ ನೀವು ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕಾದರೆ ನಿಮ್ಮ ಕುಲದೇವರ ಅನುಗ್ರಹ ಖಂಡಿತ ನಿಮಗೆ ಬೇಕು. ಕುಲದೇವರ ಅನುಗ್ರಹದಿಂದ ಮಾತ್ರ ಸಾಧ್ಯ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು. ಹಾಗಾಗಿ ಇವತ್ತು ತಾಯಿ ಭುವನೇಶ್ವರಿಯನ್ನು, ರಾಜರಾಜೇಶ್ವರಿಯನ್ನು, ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡಿ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಮತ್ತಷ್ಟು ಅಭಿವೃದ್ಧಿ ತಂದುಕೊಳ್ಬೇಕಾದರೂ ನಿಮ್ಮ ಕುಟುಂಬದ ಹಿರಿಯರ ಮಾತನ್ನು ಆಲಿಸ್ತಕ್ಕಂಥದ್ದು ಬಹಳ ಉತ್ತಮ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ಋಷಭಲಗ್ನ. ವೃಷಭ ರಾಶಿ ಋಷಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ವಿಶೇಷವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮದಾಗತ್ತೆ. ಇವತ್ತು ಸಾಧ್ಯವಾದಷ್ಟು ವೃತ್ತಿಯಲ್ಲಿ ಏನಾದರೂ ಒಂದು ಅಭಿವೃದ್ಧಿ ತಂದುಕೊಳ್ಬೇಕು ಎಂಬತಕ್ಕಂಥ ಆಸೆಯಿಂದ ತಾವು ಏನು ಚಿಂತನೆ ಮಾಡಿದ್ರೂ ಆ ಚಿಂತನೆಯ ಫಲ ಮತ್ತಷ್ಟು ಅದ್ಭುತವಾಗಿರುತ್ತೆ. ಇವತ್ತು ಸಾಧ್ಯವಾದಷ್ಟು ಮಧ್ಯಾಹ್ನ 12:45 ಮಾತ್ರ ಸ್ವಲ್ಪ ಎಚ್ಚರಿಕೆ ಇರಲಿ. ಈ ಒಂದು ಸಮಯ ದಾಟಿದ್ರೆ ಮತ್ತಷ್ಟು ಅಭಿವೃದ್ಧಿಯನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ತಾಳ್ಮೆಯಿಂದ ಇರಿ. ತಾಳ್ಮೆಯಿಂದ ಕೆಲಸ ಮಾಡಿದ್ರೆ ಆ ಕೆಲಸದಲ್ಲಿ ಸಾಕಷ್ಟು ಫಲಗಳಿದೆ. ಹಾಗೆ ವೃತ್ತಿಯಲ್ಲಿ ಅಭಿವೃದ್ಧಿ ಇದೆ. ಏನೇ ಫಲಾಫಲಗಳನ್ನು ನೀವು ಸಿದ್ಧಿಪಡಿಸ್ಕೋಬೇಕಂದ್ರೂ ಒಂದು ಆಲೋಚನೆ ಮಾಡಿ, ಸರಿ ತಪ್ಪುಗಳ ಸರಿಯಾದ ರೀತಿ ಆಲೋಚನೆ ಮಾಡತಕ್ಕಂಥದ್ದನ್ನು. ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣುವಂತಹ ನಿಮಗೆ ಮತ್ತಷ್ಟು ಕಾರ್ಯಸಿದ್ಧಿ ಆಗಬೇಕಾದರೂ ನಿಮ್ಮ ಕುಲದೇವರನ್ನು, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರನ್ನು ತಾವು ಪ್ರಾರ್ಥನೆ ಮಾಡತಕ್ಕಂಥದ್ದು, ಅವರ ಮಾತಿನಂತೆ ನಡೀತಕ್ಕಂಥದ್ದು ಅದು ಮತ್ತಷ್ಟು ವಿಶೇಷವಾದ ಫಲವನ್ನು ಕೊಡುವಂಥದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗ್ಬೋದು. ಹಣಕಾಸಿನ ವಿಚಾರದಲ್ಲಿ ಮಾತ್ರ ಬಹಳ ಜೋಪಾನ ಬೇಕು. ವ್ಯಾಪಾರ ವ್ಯವಹಾರಗಳು ಮಾಡಬೇಕಾದ್ರೆ ಯಾರನ್ನಾರು ನಂಬಬೇಕಾದರೂ ಆಲೋಚನೆ ಮಾಡಿ. ಇವತ್ತು ಪ್ರತಿನಿತ್ಯ ಇದ್ದಂಥ ರೀತಿ ಇವತ್ತಲ್ಲ, ಇವತ್ತು ಸ್ವಲ್ಪ ಮಟ್ಟಿಗೆ ವಿಭಿನ್ನತೆ ಇದೆ. ಜೊತೆಗೆ ಒಂದಷ್ಟು ಮನಸ್ಸಿಗೆ ಬೇರೆ ಬೇರೆ ಥರ ಸಮಸ್ಯೆಗಳು ಎದುರಾಗ್ತಾ ಇದೆ. ಯಾವುದೋ ಕೆಲಸಕ್ಕೆ ಬಾರದಂಥ ವಿಚಾರಗಳೆಲ್ಲ ತಲೆಯಲ್ಲಿ ಕೂತ್ಕೊಳ್ತಾ ಇದೆ. ಮನಸ್ಸು ನೆಮ್ಮದಿ ಇಲ್ದಿರ, ಸಂತೋಷವಿಲ್ದಿರ, ಒಂಥರ ಬಾಧೆ ಪಡುವಂಥ ಪರಿಸ್ಥಿತಿ ಎದುರಾಗ್ತಾ ಇದೆ. ಇದಕ್ಕಾಗಿ ಸರಿಯಾದ ಸನ್ಮಾರ್ಗದತ್ತ ನಡೆಯುವಂಥದ್ದು ಬಹಳ ಉತ್ತಮ. ಸಾಧ್ಯವಾದರೆ ಒಂದು ಚಿಟಿಗೆಯಷ್ಟು ತೊಗರಿಬೇಳೆ, ಒಂದು ಚಿಟಿಗೆಯಷ್ಟು ಅಕ್ಕಿ, ಒಂದು ಚಿಟಿಗೆಯಷ್ಟು ಬೆಲ್ಲ, ಇವೆಲ್ಲವನ್ನು ಸಹಿತ ಏಕಕಾಲದಲ್ಲಿ ತೆಗೆದುಕೊಂಡು ದಕ್ಷಿಣಾಭಿಮುಖವಾಗಿ ನಿಂತು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಸ್ವಲ್ಪ ಮಟ್ಟಿಗೆ ಶಾಂತಿ ನೆಮ್ಮದಿಯನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದಿದೆ. ಫಲಾಫಲಗಳಲ್ಲಿ ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದಿದೆ. ಯಾವುದೇ ಒಂದು ಕೆಲಸ ಆದರೂ ಸಹಿತ ತಾಳ್ಮೆಯಿಂದ ವರ್ತನೆ ಮಾಡಿದರೆ ಅದರ ಫಲಗಳು ಶೀಘ್ರವಾಗಿ ಸಿಗುವಂಥದ್ದಿದೆ.
ಹಾಗಾಗಿ ಇವತ್ತಿನ ದಿವಸ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ನಿಮ್ಮ ಪ್ರಯಾಣ ಕಾಲ, ವ್ಯಾಪಾರ ವ್ಯವಹಾರ, ವೃತ್ತಿಯ ಅಭಿವೃದ್ಧಿ ಇದೆಲ್ಲದರ ಕಡೆಯೂ ಚಂದ್ರಶೇಖರನ ಆರಾಧನೆ ಮಾಡಿ ಕಾರ್ತೀಕ ಮಾಸದ ಈ ಶುಭ ಸನ್ನಿವೇಶದಲ್ಲಿ ಶಿವನ ಆರಾಧನೆ ಮಾಡತಕ್ಕಂಥದ್ದು, ಸರ್ವಂ ಶಿವಮಯಂ ಅಂತ ಹೇಳ್ತಕ್ಕಂಥದ್ದು, ಶಿವ ಪ್ರಾರ್ಥನೆಯಿಂದ ಒಂದು ಹೆಜ್ಜೆ ಮುಂದೆ ಹಾಕುವಂಥದ್ದು ಭಾಳಷ್ಟು ಉತ್ತಮ. ಇದರಿಂದ ಒಳಿತನ್ನು ಕಾಣ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕರ್ಕಾಟಕ ರಾಶಿವರೆಗೂ ಕೂಡ ಇರತಕ್ಕಂಥ ರಾಶಿಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿದಿರ್ತಕ್ಕಂಥ ರಾಶಿಗಳನ್ನು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ ಗುರುಗಳು. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಸಾಕಷ್ಟು ಕರೆಗಳು ಬರ್ತಾ ಇರತಕ್ಕಂಥದ್ದಿದೆ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ, ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಾ? ಓ, ನಾನಂತೂ ತುಂಬಾ ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಇಲ್ಲಿ ಜವರಿ ತಾಲೂಕ್ ಅಂತ ಹಳ್ಳಿ ಐತ್ರಿ, ಬಳಿಂದಿಗೆ ಅಂತ ಅಲ್ಲಿ ಮಾತಾಡಕತ್ತಿರಿ ಸರ್. ಆಯ್ತು ತಾಯಿ, ಸಂತೋಷ. ಅಮ್ಮ, ತಮ್ಮ ಹೆಸರು? ನನ್ನ ಹೆಸರು ಪ್ರಸನ್ನ ಅದರಿ ಸರ್. ಆಯ್ತು ತಾಯಿ, ಗುರುಜ ನಮ್ಮ ಜೊತೆ ಇದ್ದಾರೆ ಅಮ್ಮ, ಮಾತಾಡಿ ತಾಯಿ. ಹಲೋ, ಕೊಡ್ರಿ ಗುರುಗಳು. ಹಲೋ, ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನಾನು ದಿನಾಲು ನಿಮ್ ಕಾರ್ಯಕ್ರಮನೇ ನೋಡ್ತೀನಿ ಗುರುಜಿ. ನನ್ಗೆ ಮಕ್ಕಳ ಸಂಬಂಧ ಕೇಳಕತ್ತೀನಿ ಗುರುಜಿ. ಹೇಳಮ್ಮ. ನನ್ನ ಹೆಸರು ಬಸನ್ ಅದರಿ, ಮಕ್ಕಳಿಗೋಸ್ಕರ ಕೇಳಕತ್ತೀನಿ. ಎಷ್ಟು ವರ್ಷ ಆಯ್ತು ಮದ್ವೆ ಆಗಿ? ಮದ್ವೆ ಆಗಿ 2 ವರ್ಷ ಐತ್ರಿ. ಹಿಂದೆ ಒಮ್ಮೆ ನನಗೆ ಸಣ್ಣಕ್ಕಿದ್ದಾಕರ ನಾನು ಫೋನ್ ಹಚ್ಚಿದ್ದೀನಿ ರೀ, 3-4 ವರ್ಷದ ಹಿಂದೆ ಸಿಕ್ಕಿತ್ರಿ ನನಗೆ ಲೈನ್. ಅವಾಗ ನೀವು ಹೇಳಿದ್ರಿ ನನಗೆ ಆಗುತ್ತಮ್ಮ, ಏನಾದ್ರು ಸಣ್ಣಕ್ಕಿದ್ದಿ ಹಾಗೆ ಆಗುತ್ತ ಮದ್ವೆ ಚಿಂತೆ ಮಾಡ್ಬೇಡಕ್ ಹೇಳಿದ್ರಿ. ನಮ್ಮ ಅಮ್ಮನ ಬಗ್ಗೆನೂ ಹೇಳಿದ್ರಿ ಗುರುಜಿ. ನಮ್ಮ ಅಮ್ಮ ನೀವು ಹೇಳ್ದಂಗೆ ಐತ್ರಿ, ನಾವೆಲ್ಲ ದವಾಖಾನಿಗೆ ಒಯ್ದೇವ್ರಿ ಗುರುಜಿ. ಡಾಕ್ಟರ್ಗಳು ಏನು ನಾರ್ಮಲ್ ಅಂತ ಹೇಳಿದ್ರು ಗುರುಜಿ. ಮತ್ತೆ ಮುಂದೆ 8-9 ತಿಂಗಳಾಗ ನಮ್ಮ ಅಮ್ಮ ಮನೆಗೆ ಇಟ್ಕೊಂಡ್ರಿ ಗುರುಜಿ. ತುಂಬಾ ಕಷ್ಟ ಅದ, ತಂದೆ ತಂದ್ರೆ ಸ್ಪಷ್ಟಿಗೆ ಕಳ್ಕೊಂಡಿದ್ದೇವ್ರಿ ಗುರುಜಿ. ಆದ್ರೂ ಈಗ ನಮ್ಮ ಮಮ್ಮಿ ಮದ್ವೆ ಮಾಡಿಕೊಟ್ಟಾಗ ನನಗೆ 2 ವರ್ಷ ಐತ್ರಿ. ಮಕ್ಕಳ ಸಂಬಂಧ ಕೇಳಕತ್ತೀನಿ ಗುರುಜಿ. ಏನು ತೊಂದರೆ ಇಲ್ಲ, ನಿನ್ನ ಸ್ವರತರಂಗ ಚೆನ್ನಾಗಿದೆ, ಧೈರ್ಯವಾಗಿರು. ನಿಮ್ಮ ಮನೆಯವರು ಏನ್ ಕೆಲಸ ಮಾಡ್ತಾರೆ? ನಮ್ಮ ಮನೆಯವರು ಹೊಲ ಮನೆ ಕೆಲಸ ಮಾಡ್ತಾರೆ ಗುರುಜಿ. ಅವರು ಸೆಕೆಂಡ್ ಇಯರ್ ಸಾಲಿ ಕಲ್ತಾರ, ಹೊಲ ಮನೆ ಮಾಡ್ತಾರೆ ಸರ್. ಒಳ್ಳೇದಾಗ್ಲಿ, ನೀವು ಗಂಡ ಹೆಂಡತಿ ನೆಮ್ಮದಿಯಾಗಿ ನಗನಗ್ತಾ ಇರಿ, ಚೆನ್ನಾಗಿರಿ. ನಿಮ್ಮ ಸ್ವರತರಂಗ ಚೆನ್ನಾಗಿದೆ. ಮಂತ್ಲಿ ಡೇಟ್ಸ್ ಎಲ್ಲ ಕರೆಕ್ಟ್ ಆಗಿದೆಯಮ್ಮ ನಿಮಗೆ? ಡೇಟ್ ಕರೆಕ್ಟ್ ಐತ್ರಿ ಗುರುಜಿ. ಮತ್ತೆ ಏನು ತಲೆ ಕೆಡಿಸ್ಕೋಬೇಡ, ನಿನ್ನ ಸ್ವರದಲ್ಲೂ ಆ ಶಕ್ತಿ ಇದೆ. ಸ್ವಲ್ಪ ದಿವಸ ವೈಟ್ ಮಾಡು, ನಿನ್ನ ಗರ್ಭ ನಿಲ್ಲುತ್ತೆ, ಏನೂ ತೊಂದರೆ ಇಲ್ಲ, ಮಕ್ಕಳಾಗತ್ತೆ. ಪೂಜಾನುಷ್ಠಾನ ಮಾಡಿದ್ರೆ ಅಥವಾ ವೈದ್ಯ ಶಾಸ್ತ್ರದಲ್ಲಿ ಏನಾದ್ರು ಮೆಡಿಸಿನ್ಸ್ ಕೊಟ್ರೆ ಹೋಗೋ ಪ್ರಾಣನ ನಿಲ್ಲಿಸ್ತಕ್ಕೆ ಯಾರ ಕೈಲೂ ಆಗಲ್ಲ. ಈ ಸೃಷ್ಟಿ ನಿಯಮ ಒಂದಿದೆ, ತಾಯಿ ಗರ್ಭದಿಂದ ಬರೋದು ಗೊತ್ತಾಗಲ್ಲ, ಹೋಗೋದು ಗೊತ್ತಾಗಲ್ಲ, ಬರೋದು ಹೋಗೋದು ಎರಡು ಗೊತ್ತಿಲ್ಲದಂತ ರಹಸ್ಯ ಅದೊಂದೇ ಉಳಿದಿರೋದು. ಇವತ್ತು ಎಲ್ಲರೂ ನೋಡಮ್ಮ, ಇವತ್ತು ಎಲ್ಲರೂ ಎಲ್ಲದನ್ನು ಕಂಡುಹಿಡಿದಿರ್ಬೋದು, ಆದರೆ ಪ್ರಾಣ ಯಾವಾಗ ಹೋಗುತ್ತೆ ಅಥವಾ ಪ್ರಾಣ ಹೋಗೋದನ್ನು ನಿಲ್ಲಿಸೋದಕ್ಕಾಗಲಿ ಆ ಒಂದು ವಿದ್ಯಾ ರಹಸ್ಯನ ಯಾರು ಕಂಡುಹಿಡಿಯಕ್ಕೆ ಆಗಲ್ಲ. ಅದಿನ್ನು ಭಗವಂತ ಅವನ ಕೈಲೇ ಇಟ್ಕೊಂಡಿದ್ದಾನೆ. ಅದರಿಂದ ನಮ್ಮ ತಮ್ಮದೇ ಸಣ್ಣರದಾರ ಗುರುಜಿ, ಇನ್ನ ಇಬ್ಬರದು ಮದ್ವೆ ಆಗಿಲ್ಲ. ಅಕ್ಕ ತಂಗಿ ನಾವೇ ದೊಡ್ಡವ್ರು ಇದೀವ್ರಿ ಗುರುಜಿ. ಅಕ್ಕನಕಿಂತ ನಾ 2ನೇದಕ್ಕ್ರಿ ಗುರುಜಿ. ಇನ್ನ ಇಬ್ರು ತಮ್ಮದೇ ಇರದ, ಅವ್ರದ್ದು ಇಬ್ಬರದು ಮದ್ವೆ ಆಗಿಲ್ಲ ಗುರುಜಿ. ಅಪ್ಪನೂ ಇಲ್ಲ, ಅಮ್ಮನೂ ಇಲ್ಲ, ಸಂಸಾರ ಎಲ್ಲ ರಗಡ್ ಗಳಿಸಿಟ್ರ. ಅವ್ರಿಗೂ ಇಟ್ಟು ಒಳ್ಳೇದಾಗಬೇಕು ಗುರುಜಿ. ಅವ್ರಿಗೆ ನೀವು ಹೆಣ್ಣು ನೋಡಕತ್ತೀವಿ. ಆ ಹುಡುಗಿ ಹೆಸರು ಪ್ರಿಯಾ ಅಂತಾರೆ ಗುರುಜಿ. ನಮ್ಮ ತಮ್ಮನ ಹೆಸರು ಸಿದ್ದು ಅಂತದಾರೆ ಗುರುಜಿ. ಆಯ್ತು, ಆದಷ್ಟು ಬೇಗ ಶುಭಸ್ತ ಶೀಘ್ರ ಒಳ್ಳೇದಾಗ್ಲಿ ಮಾಡು. ನಿನ್ನ ತವ್ರ ಮನೆಗೂ ಒಂದು ಹೆಣ್ಣು ಬರಲಿ, ಆ ಹೆಣ್ಣು ಬಂದು ಆ ಮನೆ ಇಡೀ ಕುಟುಂಬನ ಜವಾಬ್ದಾರಿ ನೋಡ್ಕೊಳ್ಳೋಂಥ ಒಳ್ಳೆ ಹೆಣ್ಣು ಬರಲಿ, ಒಳ್ಳೇದಾಗಲಿ. ನಿನ್ನ ತಮ್ಮಂದ್ರೆ ಇಬ್ಬರಿಗೂ ಮದುವೆ ಆಗಲಿ, ಚೆನ್ನಾಗಿರು, ಒಳ್ಳೇದಾಗಲಿ. ನಿನ್ನ ಸ್ವರತರಂಗ ಪ್ರಕಾರ ಯಾವ ದೋಷ ಇಲ್ಲ, ಧೈರ್ಯವಾಗಿರು, ಒಳ್ಳೇದಾಗಲಿ ತಾಯಿ. ಸಂತಾನದ ಕುರಿತಾಗಿ ಕರೆಯನ್ನು ಮಾಡಿದ್ರಿ. ಬಸಮ್ಮರವರು ಕಾರ್ಯಕ್ರಮಕ್ಕೆ ಕರೆ ಮಾಡಿದರು. ಸಂತಾನ ಗೋಪಾಲಸ್ವಾಮಿ ಸಂಪೂರ್ಣ ಕೃಪಾಶೀರ್ವಾದ, ನಿಮಗೂ ಕೂಡ ಸಂತಾನ ಭಾಗ್ಯ ಉಂಟಾಗಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನಮ್ಮ. ಒಳ್ಳೇದಾಗಲಿ, ಶುಭವಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ. ಹಲೋ ಅಮ್ಮ, ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೇವೆ, ನೀವು ಹೇಗಿದ್ದೀರಿ? ನಾನು ಕೂಡ ಚೆನ್ನಾಗಿದ್ದೇನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಧರ್ಮಸ್ಥಳದಿಂದ. ಧರ್ಮಸ್ಥಳ, ಮಂಜುನಾಥನ ಅನುಗ್ರಹ ನಮ್ಮ ನಿಮ್ಮೆಲ್ಲರ ಮೇಲೂ ಕೂಡ ಇರಲಿ ತಾಯಿ. ಹೌದು ಗುರುಜಿ. ಅಮ್ಮ, ತಮ್ಮ ಹೆಸರು? ಹೆಸರು ಬೇಡ ಗುರುಜಿ. ಹೆಸರು ಬೇಡ. ಆಯ್ತು ತಾಯಿ, ಗುರುಜ ನಮ್ಮ ಜೊತೆ ಇದ್ದಾರೆ ಅಮ್ಮ, ಮಾತಾಡಿ ತಾಯಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಹೇಗಿದ್ದೀರಿ? ಚೆನ್ನಾಗಿದ್ದೀರಮ್ಮ. ಕಾರ್ತೀಕ ಮಾಸದಲ್ಲಿ ಧರ್ಮಸ್ಥಳದಿಂದ ಫೋನ್ ಬಂದಿರೋದು ಬಹಳ ಆನಂದ ನೋಡಿ. ಅದಕ್ಕೆ ಹೇಳೋದು, ಒಂದೊಂದು ಪ್ರಾಂತ್ಯದಲ್ಲಿ ನಾವು ಒಂದೊಂದು ಭಾಗದಲ್ಲಿ ಇದ್ದಾಗ ಆಯಾ ಭಾಗದ ಶಕ್ತಿ ಹೀಗೆಲ್ಲ ಕೆಲಸ ಮಾಡುತ್ತೆ. ಒಳ್ಳೇದಾಗ್ಲಿ, ಹೇಳಮ್ಮ. ಅಂದ್ರೆ ಗುರುಜಿ, ಆರೋಗ್ಯ ಸಮಸ್ಯೆ
ಸಡನ್ ಆಗಿ ವೇಟ್ ಗೇನ್ ಆಗಿದೆ ಹಾಗೆಲ್ಲ ಆಗಿದೆ ಅಂದ್ರೆ ಪೀರಿಯಡ್ ಎಲ್ಲ ಕರೆಕ್ಟ್ ಆಗಿ ಆಗುದಿಲ್ಲ, ಏನಾದ್ರೂ ಒಂದು ಸಮಸ್ಯೆ ಹಾಗೆ, ಮತ್ತೆ ಆರ್ಥಿಕವಾಗಿ ಕೂಡ ಹಾಗೆ. ಫ್ಯಾಷನ್ ಡಿಸೈನಿಂಗ್ ವರ್ಕ್ ಮಾಡ್ತಾ ಇದ್ದೇನೆ ಅಂದ್ರೆ ಎಂಬ್ರಾಯ್ಡ್ರಿ ಆರಿ ವರ್ಕ್ ಅಂತೆಲ್ಲ ಹೇಳಿ, ಆದ್ರೂ ಕೂಡ ಏನ್ ಇಂಪ್ರೂವ್ಮೆಂಟ್ ಇಲ್ಲ. ಮತ್ತೊಂದು ಮನೆ ಕಟ್ಬೇಕಂತೆಲ್ಲ ಇದೆ, ನಮ್ಗೆ ಮನೆ ಕಟ್ಟುವ ಯೋಗ ಇದೆಯಾ ಅಂತೆಲ್ಲ ಕೇಳ್ಬೇಕಿತ್ತು. ಮನೆ ಕಟ್ಟೋ ಯೋಗನು ಇದೆ. ಗಂಡ ಕೂಡ ಹಾಗೆ ಮೆಡಿಕಲ್ ಫೀಲ್ಡ್ ಅಲ್ಲಿ ಇದ್ದಾರೆ, ಅವರು ಶಾಪ್ ಅಲ್ಲಿ ವರ್ಕ್ ಮಾಡ್ತಾರೆ. ಅವರು ಕೂಡ ಹಾಗೆ ತುಂಬಾ ಅನುಕೂಲದಲ್ಲಿ ಇದ್ದಂತವರು. ಇವಾಗ ಅದೇ ಪರಿಸ್ಥಿತಿ ಸ್ವಲ್ಪ ಆರ್ಥಿಕವಾಗಿ ಹದಗೆಟ್ಟು ಹೋಗಿದೆ, ಹಾಗೆ ಇಬ್ರದ್ದು ಕೂಡ ಒಂದೇ ರೀತಿ ಆಗಿದೆ. ಚಿಂತೆ ಮಾಡ್ಬೇಡಿ, ಪ್ರತಿಯೊಂದಕ್ಕೂ ರಾತ್ರಿ ಆದ್ಮೇಲೆ ಹಗಲಾಗ್ಲೇಬೇಕು, ಹಗಲಾದ್ಮೇಲೆ ರಾತ್ರಿ ಆಗ್ಲೇಬೇಕು. ಹಾಗೆ ಕಷ್ಟ ಬಂದಿದ್ದು ಪರ್ಮನೆಂಟ್ ಆಗಿ ನಿಲ್ಲೋ ಅಂತದಲ್ಲ, ನಿಮಗೆ ಬಂದಿರೋ ಕಷ್ಟ ಅಂತೂ ಖಂಡಿತ ಪರ್ಮನೆಂಟ್ ಅಲ್ಲ, ತುಂಬಾ ಹತ್ತಿರದಿಂದಲೇ ಆದಷ್ಟು ಬೇಗ ಬದಲಾವಣೆ ಕಾಣ್ತೀರಿ. ಹಾಗೆ ತಾವು ಮಾಡ್ತಿರ್ತಕ್ಕಂತಹ ನಿಮ್ಮ ವೃತ್ತಿಧರ್ಮ, ನೀವು ಆಯ್ಕೆ ಮಾಡಿಕೊಂಡಿರೋ ವೃತ್ತಿಯಲ್ಲಿ ನಿಮ್ಮ ಆರೋಗ್ಯ ಸ್ವಲ್ಪ ಕೆಡುವಂಥದ್ದು ಸಹಜವೇ. ಯಾಕೆಂದ್ರೆ ಒಂದು ಕಡೆ ಕೂತು ಕೆಲಸ ಮಾಡುವಾಗ ನಿಮ್ಮ ವೇಟ್ ಗೇನ್ ಆಗುವಂಥದ್ದು ಇಂಥದ್ದೆಲ್ಲ ಪರಿಸ್ಥಿತಿ ಇರುತ್ತೆ. ಆದರೂ ಇವತ್ತಿನ ಆಹಾರ ಪದ್ಧತಿಗಳಿಗೆ ನೀವು ಮಾರು ಹೋದಲ್ಲ, ಅದರಿಂದ ಒಂದಷ್ಟು ತೊಂದರೆ ಆಗುತ್ತೆ. ನಿಮ್ಮ ಆಹಾರ ಪದ್ಧತಿಗಳನ್ನು ಕ್ರಮಬದ್ಧವಾಗಿ ತೆಗೆದುಕೊಂಡ್ರೆ ಖಂಡಿತ ಸಾಕಷ್ಟು ಬದಲಾವಣೆ ಆಗುತ್ತೆ. ನಿಮ್ಮ ಸ್ವರದಲ್ಲಿ ನೀವು ಅಂದುಕೊಂಡಂತಹ ದೊಡ್ಡ ಸಮಸ್ಯೆಗಳು ಯಾವುದೂ ಇಲ್ಲ, ಭಯಪಡಬೇಡಿ. ಸ್ವಲ್ಪದಿಂದಲೇ ತುಂಬ ಬದಲಾವಣೆ ಸಿಗುತ್ತೆ, ನೀವು ತುಂಬ ಚೆನ್ನಾಗಿರ್ತೀರಿ. ಆದಷ್ಟು ಬೇಗ ಮನೆ ಕಟ್ಟುವಂಥ ಒಂದು ಪ್ರಯತ್ನದಲ್ಲಿ ನಿಮ್ಮಲ್ಲಿ ಏನು ಸಂಕಲ್ಪ ಮಾಡಿದ್ದೀರೋ ಮಂಜುನಾಥನ ಅನುಗ್ರಹದಿಂದ ಅತಿ ಶೀಘ್ರದಲ್ಲೇ ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಕರ್ಕಾಟಕ ರಾಶಿಯವರೆಗೂ ಕೂಡ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನು ಈಗ ಸಿಂಹರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಸಿಂಹರಾಶಿಯಿಂದ ರಾಶಿ ಫಲಗಳನ್ನು ಮತ್ತೆ ಮುಂದುವರಿಸ. ಖಂಡಿತ. ಇನ್ನು ಸಿಂಹರಾಶಿ, ಸಿಂಹರಾಶಿ ಸಿಂಹಲಗ್ನ, ಸಿಂಹರಾಶಿ ಸಿಂಹಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಶುಕ್ರನ ಆಸ್ಥಾನ ಚೆನ್ನಾಗಿದೆ ಅಂದಾಗ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದರೂ ಸ್ವಲ್ಪ ಆಲೋಚನೆ ಮಾಡಿ ಒಂದು ಹೆಜ್ಜೆ ಮುಂದಕ್ಕೆ ಹಾಕಬೇಕು. ಇವತ್ತು ಅರ್ಥಗರ್ಭಿತವಾದಂತಹ ಜೀವನವನ್ನು ತಾವು ಹೆಜ್ಜೆಯಾಗಿ ನಡೆಸಬಹುದು. ಯಾಕೆಂದರೆ ಸಿಂಹರಾಶಿಯವರಿಗೆ ತಾವು ಯಾವ ತರಹ ನೀವು ಆಲೋಚನೆ ಮಾಡಿದ್ರೂ ಅದರ ಫಲಗಳು ಸಾಕಷ್ಟು ಇರುತ್ತೆ. ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಂತೂ ನೀವು ಅದೃಷ್ಟ ಮಾಡಿದಿರಿ, ನಿಮ್ಮ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿ, ತಾಳ್ಮೆಯಿಂದ ವರ್ತನೆ ಮಾಡಿ ಒಳ್ಳೆ ಮನಸ್ಸಿನಿಂದ ಒಂದು ಚಿಂತನೆ ಮಾಡಿದ್ರೆ ಅದರ ಫಲಗಳು ಖಂಡಿತ ಕಾರ್ಯಸಿದ್ಧಿ ಆದಂಗೆನೆ. ಅದರಲ್ಲೂ ಇವತ್ತಿನ ದಿವಸ ನೀವು ಏನು ಅಂದುಕೊಂಡಿದ್ದರೂ ಅದು ಕಾರ್ಯಸಿದ್ಧಿ ಆಗುತ್ತೆ. ಹಾಗೆ ಇವತ್ತು ವೃತ್ತಿಯಲ್ಲಿ ಅಭಿವೃದ್ಧಿನ ತಂದುಕೊಳ್ಳುವಂಥ ಫಲ, ಅಂದರೆ ಏನೇ ಕೆಲಸ ಮಾಡಿದ್ರೂ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಅದರ ಫಲಗಳು ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಇವತ್ತು ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ ಅಥವಾ ಶಕ್ತಿ ದೇವತೆ ಅಥವಾ ಮಹಾವಿಷ್ಣು ಸಾನ್ನಿಧ್ಯವನ್ನು ನೀವು ಶ್ರದ್ಧಾಭಕ್ತಿಯ ಪ್ರಾರ್ಥನೆ ಮಾಡಿದ್ರೂ ಸಿಂಹರಾಶಿಯವರಿಗೆ ಅದೃಷ್ಟದ ಫಲ ಅಂತಲೇ ಹೇಳ್ಬೋದು. ಒಳ್ಳೆಯದಾಗಲಿ. ಇನ್ನು ಕನ್ಯಾರಾಶಿ, ಕನ್ಯಾರಾಶಿ ಕನ್ಯಾಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಸುಮಾರು 11:20 4:15 ಯಾವುದೇ ಜಾತಿ ಮತ ಭೇದ ಪಂಥ ಅಂತ ನಾವು ಹೇಳೋದಿಲ್ಲ. ಈ ರಾಶಿಯಲ್ಲಿರ್ತಕ್ಕಂಥವರಿಗೆ ಇವತ್ತು ನಿಜಕ್ಕೂ ಅದೃಷ್ಟ ಚೆನ್ನಾಗಿದೆ. ನಾನು ಹೇಳುವಂಥ ಈ ಸಮಯದಲ್ಲಿ ತಾವು ಯಾವ ಕೆಲಸವನ್ನು ಮಾಡಿದ್ರೂ ನಿಮ್ಮ ನಿಮ್ಮ ಧರ್ಮದ ಗುರುಗಳನ್ನು ಅಥವಾ ನಿಮ್ಮ ಧರ್ಮದ ಒಂದಷ್ಟು ಧರ್ಮ ಸೂಕ್ಷ್ಮತೆಗಳನ್ನು ಅರ್ಥ ಮಾಡಿಕೊಂಡು ಸರಿಯಾದ ಸನ್ಮಾರ್ಗದಲ್ಲಿ ನಡೆದಿದ್ದೆ ಆದರೆ ಖಂಡಿತ ಒಳ್ಳೆಯ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇದೆಲ್ಲದರ ಜೊತೆಗೆ ಇವತ್ತು ನೀವೇನು ಸಂಕಲ್ಪ ಮಾಡಿದ್ರೂ ಆ ಸಂಕಲ್ಪವನ್ನು ಪರಿಪೂರ್ತಿಯಾಗಿ ಸಿದ್ಧಿಪಡಿಸ್ಕೊಳ್ಳುವಂಥ ಅದೃಷ್ಟ ಇರೋದರಿಂದ ಗುರುಹಿರಿಯರ ಕೃಪಾಶೀರ್ವಾದದಿಂದ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು. ಹಾಗೆ ಇವತ್ತು ಮತ್ತೊಂದು ವಿಶೇಷತೆ ಇದೆ. ಏನಪ್ಪ ಅಂದರೆ ತಾಯಿ ಶಂಕರಿ ಬನಶಂಕರಿಯನ್ನು ಅಥವಾ ದುರ್ಗಾ ಪರಮೇಶ್ವರಿಯನ್ನು ಅಥವಾ ಚೌಡೇಶ್ವರಿಯನ್ನು ಗ್ರಾಮದೇವತೆಯನ್ನು ತಾವು ಪ್ರಾರ್ಥನೆ ಮಾಡೋದ್ರಿಂದ ಕನ್ಯಾರಾಶಿಯವರಿಗೆ ಇನ್ನಷ್ಟು ಅದ್ಭುತವಾದಂಥ ಕಾಯಕವನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ, ತುಲಾರಾಶಿ ತುಲಾಲಗ್ನ, ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರು ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಎಲ್ಲ ಕಡೆಯಿಂದಲೂ ಗಮನ ಹರಿಸ್ಬೇಕು ಅಂತಿರ್ತೀರಿ. ಮಾಡುವ ಕೆಲಸದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತಿರ್ತೀರಿ. ಆದರೆ ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ನಿಷ್ಠುರಕ್ಕೊಳಗಾಗುವಂಥ ಪರಿಸ್ಥಿತಿ ಇರುತ್ತೆ. ನೀವು ನ್ಯಾಯಮಾರ್ಗವಾಗಿದ್ದು, ಧರ್ಮ ಮಾರ್ಗವಾಗಿದ್ದು, ಒಳ್ಳೆಯದನ್ನೇ ನೀವು ಮಾಡೋದಕ್ಕೆ ಮುಂದಾದರೂ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋ ಜನ ಮಾತ್ರ ನಿಮಗೆ ಸುತ್ತಮುತ್ತ ಸರಿಯಾದಂಥ ರೀತಿಯಲ್ಲಿ ಇರೋದಿಲ್ಲ. ಅವರು ಬೇರೊಂದು ಥರ ಅರ್ಥ ಮಾಡಿಕೊಂಡು ನಿಮ್ಮನ್ನು ಬೇರೆ ಥರನೇ ಚಿಂತನೆ ಮಾಡಲಿಕ್ಕೆ ಶುರುವಾಗ್ತಾರೆ. ಆದಷ್ಟು ಸ್ವಲ್ಪ ಎಚ್ಚರಿಕೆಯಲ್ಲಿರಿ. ಇವತ್ತು ಏನೇ ಕೆಲಸ ಮಾಡಬೇಕಾದರೂ ಒಂದು ಒಳ್ಳೆ ಮನಸ್ಸಿನಿಂದ ಮಾಡುವಂಥ ಕಾಯಕ ನಿಮ್ಮದಾಗಿರಲಿ. ಹಾಗೆ ತಾಯಿ ಶಂಕರಿಯನ್ನಾಗಲಿ ಅಥವಾ ಇವತ್ತಿನ ದಿವಸ ವಿಶೇಷವಾಗಿರ್ತಕ್ಕಂಥ ಗ್ರಾಮದೇವತೆಯನ್ನಾಗಲಿ ಅಥವಾ ಮಧ್ಯಾಹ್ನ ಸರಿ ಸುಮಾರು 1:20 ಅಷ್ಟು ಒಳ್ಳೆ ಕಾಲ ಅಲ್ಲ. ಇದೊಂದು ಸಮಯದಲ್ಲಿ ಸ್ವಲ್ಪ ಜಾಗೃತರಾಗಿರಿ, ಎಚ್ಚರಿಕೆಯಿಂದಿರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ,
ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ, ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಇವತ್ತು ವೃಶ್ಚಿಕ ರಾಶಿಯವರಿಗೆ ತಾವು ಅಂದುಕೊಂಡಷ್ಟು ಮಟ್ಟಿಗೆ ಲಾಭವನ್ನು ಗಳಿಸ್ತೀರಿ, ಒಳ್ಳೆ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ, ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇವತ್ತು ಇವತ್ತಿನ ಕಾಯಕ ಬಹಳ ಅರ್ಥಪೂರ್ಣವಾಗಿರೋದ್ರಿಂದ ಯಾವುದಕ್ಕೂ ಅಂಜಬೇಕಾದಿಲ್ಲ, ಭಯಪಡಬೇಕಾದಿಲ್ಲ. ಗಣಪತಿಯನ್ನು ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ, ಓಂ ಗಂ ಗಣಪತಯೇ ನಮಃ, ಓಂ ಗಂ ಗಣಪತಯೇ ನಮಃ, ಓಂ ಗಂ ಗಣಪತಯೇ ನಮಃ, ಹೀಗೆ ಗಣಪತಿಯ ಮಂತ್ರವನ್ನು ಶ್ರದ್ಧಾಭಕ್ತಿಯಾಗಿ ತಾವು ಪ್ರಾರ್ಥನೆ ಮಾಡಿದ್ದೆ ಆದರೆ ಇವತ್ತು ಮತ್ತಷ್ಟು ಅದ್ಭುತವಾದಂಥ ಕಾಯಕವನ್ನು ಸಿದ್ಧಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಆದರೂ ಒಳ್ಳೆ ಮನಸ್ಸಿನಿಂದ ಮಾಡಿ ಒಳ್ಳೆ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಇವತ್ತು ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು ಎಂಬತಕ್ಕಂಥ ಮನಸ್ಸು ನಿಮ್ಮದಾಗಿದ್ದರೆ ನಿಮ್ಮ ವೃತ್ತಿ ಧರ್ಮವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಬೋದು, ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ಬೋದು. ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಕಾಯಕಲ್ಪ ಈ ಶುಭ ದಿನ. ಆದ್ದರಿಂದ ಸ್ವಲ್ಪ ಎಚ್ಚರಿಕೆಯ ನಡೆ ಇರಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ವೃಶ್ಚಿಕ ರಾಶಿಯವರಿಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿದಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ, ಹಲೋ ಸರ್, ನಮಸ್ತೆ, ಚೆನ್ನಾಗಿದ್ದೀರಾ? ಗುರುಜಿ, ಕೋಟಿ ಕೋಟಿ ನಮನಗಳು ಗುರುಜಿ ನಿಮಗೆ. ನಮಸ್ತೆ, ನಮಸ್ತೆ, ಸಂತೋಷ ಆಯ್ತು. ತಾವ್ ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಶಿವಮೊಗ್ಗದಿಂದ ಗುರುಜಿ, ಮನೋಹರ್ ಅಂತ. ಶಿವಮೊಗ್ಗದಿಂದ ಮನೋಹರ್ ಅಂತ ಹೇಳಿ ಗುರುಜಿ ನಮ್ ಜೊತೆ ಇದ್ದಾರೆ, ಮಾತಾಡಿ ಸರ್. ಹಲೋ ಗುರುಜಿ. ಹಲೋ, ಹಲೋ ಗುರುಜಿ, ಕೋಟಿ ಕೋಟಿ ನಮನಗಳು ಗುರುಜಿ. ನಮಸ್ತೆ ಪಾ, ಹೇಳಿ. ಚೆನ್ನಾಗಿದ್ದೀರಾ ಗುರುಜಿ? ಚೆನ್ನಾಗಿದ್ದೀನಿ, ತಾವ್ ಚೆನ್ನಾಗಿದ್ದೀರಾ? ಹ್ಞೂ ಗುರುಜಿ, ಚೆನ್ನಾಗಿದ್ದೀವಿ. ಹೇಳಿ. ನಮ್ದು ಕಣ್ಣಿಂದ ಸಮಸ್ಯೆ ಗುರುಜಿ, ಕಣ್ಣು ಕಾಣಲ್ಲ, ಅದೇ ಫೋನ್ ಮಾಡಿದ್ವಿ ಅವತ್ತೊಂದ್ ದಿವಸ. ಫೋಟೋ ಕಳ್ಸಕ್ ಕೇಳಿದ್ವಿ, ಫೋಟೋ ಕಳ್ಸಿದ್ವಿ ಗುರುಜಿ, ಬಂದಿತ್ತ ಇಲ್ಲ ಗೊತ್ತಿಲ್ಲ ಗುರುಜಿ. ನೋಡಿ, ಫೋಟೋ ಅಂದ ತಕ್ಷಣ ಒಂದು ವಿಚಾರ ತಿಳ್ಕೊಳ್ಳಿ, ಈ ಮಧ್ಯದಲ್ಲಿ ಒಂದಷ್ಟು ಜನ ನಾವು ಈ ಭಾಗದಿಂದ ಫೋಟೋಗಳನ್ನು ನಾವೇ ಸೆಲೆಕ್ಟ್ ಮಾಡಿ ಕಳಿಸ್ತಾ ಇರೋದು, ನಾವೇ ಕಳಿಸೋದು ಅಂತ ಹೇಳಿ ಅವ್ರನ್ನ ಬೇರೆ ಥರ ದಾರಿ ತಪ್ಪಿಸಿ, ಇವತ್ತು ಫೋಟೋಯಿಂದ ಉತ್ತರ ಬರುತ್ತೆ, ನಾಳೆ ಉತ್ತರ ಬರುತ್ತೆ, ನಾಳೆ ಗುರುಗಳು ತೊಗೊಳ್ತಾರೆ, ಅವರು ಗುರುಗಳೇ ಹೇಳಿರೋಂಥ ವಿಚಾರ ಇದು ಅಂತೇಳಿ ಅವ್ರು ಹೇಳಿ, ಒಂದಷ್ಟು ಕಡೆ ಅವರೊಂದು ಜ್ಯೋತಿಷ್ಯ ಅಂತ ಹೇಳಿ ಆ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಗೆ ಜನನ ಅಲ್ಲಿ ಆಕರ್ಷಣೆ ಮಾಡಿಕೊಂಡು ಫೋಟೋಗಳನ್ನ ಆನಂದ್ ಗುರುಜಿಯವರೇ ಕಳಿಸಿರೋ ಉತ್ತರ ಅಂತ ಹೇಳಿ ಅವರ ಸ್ವರದಲ್ಲೇ ಹೇಳ್ತಾ ಇಂಥದೆಲ್ಲ ಅಚಾತುರ್ಯಗಳು ನಡೀತಿದೆ ಅಂತ ಇತ್ತೀಚಿನ ದಿನಗಳಲ್ಲಿ ಒಂದು ಸುಮಾರು 8-10 ಜನ ನನ್ನ ವಿಷಯ ಮುಟ್ಟಿಸಿದ್ರು. ಇಂತಹ ಅಚಾತುರ್ಯಗಳು ಈಗಾಗಲೇ ಇದೊಂದು ಹೊಸದಾಗಿ ದಂಧೆ ಶುರು ಮಾಡಿಕೊಂಡಿದ್ದಾರೆ. ಮೊದಲೆಲ್ಲ ನನ್ನ ಹೆಸರಲ್ಲಿ ಯಂತ್ರ ಚಕ್ರಗಳನ್ನು ಸೇಲ್ ಮಾಡೋದಾದ್ದು, ಇನ್ನೊಂದು ಕಡೆ ಲೆಕ್ಕಿಡ್ಡು ಬಂದಿದೆ ಇಂಥ ನಂಬರ್ಗೆ ಆನಂದ್ ಗುರುಜಿಯವರೇ ಕಳಿಸ್ತಿದ್ದಾರೆ ಅಂತ ಅವಾಗ ಒಂದಷ್ಟು ಜನ ಹೇಳಿದ್ರು. ಮತ್ತೊಂದು ಕಡೆ ಆನಂದ್ ಗುರುಜಿಯವರು ಎರಡನೇ ಮಗ ಅಂತ ಹುಟ್ಕೊಂಡ್ರು. ಹೀಗೆ ಒಂದ ಎರಡ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಮೋಸ ಮಾಡೋರು ಸಾಕಷ್ಟು ಜನ ಆಗ್ತಾನೆ ಇದ್ದಾರೆ. ಅದರಿಂದ ನೀವು ನೋಡ್ತೀರಿ, ನೋಡಿ ಎಂತೆಂಥ ಜನ ಹುಟ್ಕೊಳ್ತಾರೆ. ಆ ಫೋಟೋ ತೆಗೆದು ಈ ಫೋಟೋನ ನಾವೇ ಗುರುಜಿಗೆ ಸೆಲೆಕ್ಟ್ ಮಾಡಿ ಕಳಿಸ್ಕೊಡೋದು, ಈ ಗುರುಜಿ ಅವರಲ್ಲಿ ಅವ್ರು ಏನು ಹೇಳ್ತಾರೋ ಅದನ್ನು ನಾವು ಇಲ್ಲಿ ಪುನಃ ನಿಮಗೆ ವಿಷಯ ಮುಟ್ಟಿಸ್ತೀವಿ, ನಾವು ಅವ್ರು ಬರೆದು ಕಳಿಸಿರೋ ವಿಚಾರ ನಾವೇ ತಿಳಿಸ್ತೀವಿ ಅಂತೇಳಿ ಈ ಥರ ಎಲ್ಲ ಹೊಸದಾಗಿ ಹೋಗಿ ಅಂದರೆ ಹೊಸದಾಗೆಲ್ಲ ಒಂದು ಕತೆ ಶುರು ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಯಾವುದೇ ಆದರೂ ಆನಂದ್ ಗುರುಜಿಯವರಿಗೆ ಫೋಟೋಗೆ ಬಂದು ಸೇರೋದು ನೇರವಾಗಿ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಯಾರೇ ಬರೆದ್ರು ಇಲ್ಲಿ ಬಂದು ಸೇರುತ್ತೆ. ನಮಗೆ ಇತ್ತೀಚಿನ ದಿನಗಳಲ್ಲಿ ಕಾರ್ಯಕ್ರಮದ ಒತ್ತಡ ಇರೋದ್ರಿಂದ ನಮಗೆ ಈ ಸಮಯ ಸಾಕಾಗದಿರೋದ್ರಿಂದ ನಾವು ಫೋಟೋಗಳನ್ನ ಸ್ವಲ್ಪ ತೊಗೊಳ್ಳೋದು ನಿಲ್ಲಿಸ್ತಾ ಇದ್ವಿ. ಈಗಾಗಲೇ ಸಾಕಷ್ಟು ಫೋಟೋಗಳು ಬಂದಿದೆ, ಬಹುಶಃ ಅದರಲ್ಲಿ ನಿಮ್ಮ ಫೋಟೋನೂ ಇರುತ್ತೆ, ನಾನು ತೊಗೊಳ್ತೀನಿ ಸದ್ಯದಲ್ಲೇ. ಖಂಡಿತ ಖಂಡಿತ ಮಾತಾಡ್ತೀನಿ ನಾನು ಅತಿ ಶೀಘ್ರದಲ್ಲೇ. ಇನ್ನು ಮುಂದಕ್ಕೆ ಸ್ವಲ್ಪ ದಿನದಲ್ಲೇ ಅಂದರೆ ಈಗ ಅಯ್ಯಪ್ಪನ ಸೀಸನು, ಡೈಲಿ ಪೂಜಾ ಅನುಷ್ಠಾನಗಳು ಒಂದಕ್ಕೊಂದು ಇದರಿಂದ ನಮಗೆ ಸಮಯ ಸಾಕಾಗ್ದಂಗೆ ಆಗ್ತಾ ಇದೆ. ಸದ್ಯದಲ್ಲೇ ಈ ಫೋಟೋ ಸೆಕ್ಷನ್ ಅಂದರೆ ಇದೇನಿದೆ ಮುಖ್ಯವಾಗಿ ಚಕ್ಷುರ್ಮತಿಗೆ ಸಂಬಂಧಪಡ್ತಕ್ಕಂಥ ಒಂದು ವಿಭಾಗವನ್ನು ನಾವು ಅದನ್ನು ನಿಲ್ಲಿಸೋದಿಲ್ಲ, ಆದಷ್ಟು ಬೇಗ ಶುರು ಮಾಡ್ತೀನಿ, ಅದರಲ್ಲಿರ್ತಕ್ಕಂಥ ಫೋಟೋಸ್ ತಗೊಳ್ತೀನಿ. ನಮಸ್ತೆ ಮಾ. ನಮ್ಮ ಮಗನೇ ಅವರು ಎರಡು ಕಣ್ಣು ಕಾಣಲ್ಲ ಗುರುಜಿ ಅವರಿಗೆ. ಯಾವಾಗಿಂದ ಕಾಣ್ತಿಲ್ಲ? ಅದು 4 ವರ್ಷ ಆಯ್ತು ಬೈಕಿಂದ ಬಿಡ್ತು ಸ್ವಾಮಿ. ಬೈಕ್ ಓಡಿಸ್ತಾ ಇಲ್ಲ ಅಲ್ಲೇ? ಬೈಕ್ ಓಡಿಸುವಾಗ ಅವ್ರು ಮೊದಲು ಬೈಕ್ ಓಡಿಸ್ತಾ ಇದ್ರ? ಬೈಕ್ ಓಡಿಸುವಾಗ ಬೈಕಿಂದ ತೆಳಗಡೆ ಬಿದ್ದಿದ್ದು, ಎರಡು ಕಣ್ಣು ದೃಷ್ಟಿನೇ ಇಲ್ಲ. ಬೈಕಿಂದ ತಲೆ ಬಿದ್ದ ತಕ್ಷಣ ಎರಡು ಕಣ್ಣು ಕಾಣಿಸ್ತಾ ಇಲ್ವಾ? ಅಂದ್ರೆ ತಲೆಗೆ ಪೆಟ್ಟು ಬಿತ್ತಾ? ಹೇಗಾಯ್ತು? ತಲೆನೋ, ಒಂದು ಒಲ್ಗೆ ಹಾಕಿಲ್ಲ, ಇಲ್ಲ ಒಂದ್ ಕೈ ಮುರಿದಿಲ್ಲ, ಒಂದ್ ಕಾಲ್ ಮುರಿದಿಲ್ಲ, ಒಂದ್ ಎಂತ ಇಲ್ಲ. ತಳಗ್ ಬಿದ್ದಿದ್ದಷ್ಟೇ? ತಳಗ್ ಬಿದ್ದಿದ್ದಷ್ಟೇ, ಎರಡು ಕಣ್ಣು ದೃಷ್ಟಿ ಇಲ್ಲ. ಅಯ್ಯೋ ಭಗವಂತ. 4 ವರ್ಷ ಆಯ್ತು. ಡಾಕ್ಟರ್ ಏನ್ ಹೇಳ್ತಾರೆ? ಡಾಕ್ಟರ್ ಏನ್ ಹೇಳ್ತಾರೆ? ಒಂದ್ ಸ್ವಲ್ಪನು ಕಾಣಲ್ವ? ಒಂದ್ ಚೂರುನು ಕಾಣ್ತಾ ಇಲ್ವಾ? ಇಲ್ಲ ಗುರುಜಿ, ಅಲ್ಲಿ ಸ್ವಲ್ಪ ಕರ್ಕೊಂಡ್ ಬರೋಣ ಅಂತ ಇದ್ದೀನಿ. ಅಲ್ಲಿ ಕರ್ಕೊಂಡ್ ಬರೋಣ ಅಂತಾನೆ ಇದ್ದೀನಿ. 4 ವರ್ಷದ ಹಿಂದೆ ಅವ್ರ ಕಣ್ಣು ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತಾ? ಎರಡು ಕಣ್ಣು ಕಾಣಲ್ಲ, 3 ಹೆಣ್ಣಿನ ಮೇಲೆ ಒಬ್ಬನೇ ಮಗ ನನಗೆ. ಅಲ್ಲಮ್ಮ, 4 ವರ್ಷದ ಹಿಂದೆ ಆತ ಕಣ್ಣು ಚೆನ್ನಾಗಿ ಕಾಣ್ತಾ ಇತ್ತಾ? ಹ್ಞೂ, ಚೆನ್ನಾಗಿದ್ದ ಗುರುಜಿ, ಕೆಲ್ಸಕ್ಕೆ ಹೋದನು.
ಕೆಲ್ಸಕ್ ಹೋಗಿ ಪೆಟ್ರೋಲ್ ಹಾಕ್ಸ್ಕೊಂಡು ಹಿಂದೆ ತಿರ್ಗಿ ಬಿದ್ದಿದ್ದು ಅದೇ ಒಂದು ಇದಾಗ ಹೋಗ್ಬಿಟ್ಟಿತ್ತು. ನಮಗೆ ಯಾವ ಗಾಡಿಯಿಂದ ಬಿದ್ದಿದ್ದು? ಬೈಕ್ ಅಲ್ಲಿ. ಅದ್ ಯಾವ ಗಾಡಿ ಅಂತ ಗೊತ್ತಿಲ್ಲ, ಪಲ್ಸರ್ ಗಾಡಿ ಅಂತೆ. ಪಲ್ಸರ್? ಆಗ್ಲಿಮ್ಮ, ಚಿಂತೆ ಮಾಡಬೇಡಿ. ಅವಾಗ ಬಿದ್ದಿದ್ದು ಎರಡು ಕಣ್ಣು ಕಾಣ್ತಾರೆ, ನಾಲ್ಕು ವರ್ಷನೂ ಅವ್ನು ಸೇವೆ ಮಾಡ್ಕೊಂಡೆ ಮನೇಲಿ ಇದ್ದೀನಿ, ಅವರಪ್ಪ ಒಬ್ರು ಕೆಲಸ ಮಾಡ್ತಾರೆ. ನಮ್ದು ಜೀವನ ಅದ್ರಲ್ಲಿ ಹಂಗೆ ಜೀವನ ಮಾಡ್ಕೊಂಡು ಕಾಲ ಕಳಿತೀವಿ. ಫೋಟೋನ ಕಳ್ಸ್ಕೊಟ್ವಿ. ಅಲ್ಲಮ್ಮ, ಡಾಕ್ಟರ್ ಏನ್ ಹೇಳ್ತಾರ ತಾಯಿ, ನರಗಳು ಏನಾದ್ರು ಬ್ಲಾಕ್ ಆಗಿದೆ ಅಂತಾರ, ಏನ್ ಕತೆ? ನರ ಡ್ಯಾಮೇಜ್ ಆಗಿತ್ತೆ, ನರ ಇದಾಗಿತ್ತೆ ಅಂತ ಅಂತಿದ್ದಾರೆ. ದೇವರಿಗೆಲ್ಲ ಕೇಳಿದ್ರೆ ಬರುತ್ತೆ ಬರುತ್ತೆ ಅಂತ ದೇವ್ರು ಹೇಳ್ತಿದ್ದಾರೆ. ಆಯ್ತು, ಒಂದ್ ಕೆಲಸ ಮಾಡು, ಆದಷ್ಟು ಬೇಗ ಫೋಟೋ ಕಳಿಸ್ಕೊಡು. ನನಗೆ ಗೊತ್ತಿರೋಂತ ವೈದ್ಯರನ್ನು ಕನ್ಸಲ್ಟ್ ಮಾಡ್ತೇನೆ, ಜೊತೆಗೆ ನನ್ನ ಕಡೆಯಿಂದ ಏನು ವಿದ್ಯೆ ಇದೆಯೋ ಅದರಲ್ಲೂ ನಾನು ಪ್ರಯೋಗ ಮಾಡ್ತೇನೆ. ಆದಷ್ಟು ಬೇಗ ಆತನ ಕಣ್ಣಿಗೆ ಏನಾದ್ರು ಒಂದು ದಾರಿ ಮಾಡೋಣ. ನೀನು ಕಳಿಸ್ಕೊಡಮ್ಮ, ಫೋಟೋ ಕಳಿಸಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ವೃಶ್ಚಿಕ ರಾಶಿಯವರಿಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ರು. ಇನ್ನು ಈಗ ಧನುರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಗುರುಗಳೇ, ಧನುರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಧನುರಾಶಿ, ಧನುರಾಶಿ ಧನುರ್ಲಗ್ನ, ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಕಾಲ. ತುಂಬ ದಿನಗಳ ನಂತರ ಭಗವಂತ ಇವತ್ತು ಕಣ್ ತೆಗೆದು ನೋಡಿ ನಿಮಗೊಂದು ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ಳೋದಂಥ ವಿಶೇಷವಾದಂಥ ಕಾಲ ಇವತ್ತು. ಸಾಧ್ಯವಾದಷ್ಟು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಧನುರಾಶಿಯಲ್ಲಿರ್ತಕ್ಕಂಥವ್ರು ಕಂದು ಬಣ್ಣದ ಗೋಮಾತೆಯನ್ನು ಮುಟ್ಟಿ ನಮಸ್ಕಾರ ಮಾಡಿ ಏನಾದರೂ ಒಂದಿಷ್ಟು ದಾನ ಧರ್ಮದ ಕೊಡೋ ಬಗ್ಗೆ ಒಂದಷ್ಟು ಚಿಂತನೆ ಮಾಡಿ ಮಾಡುವ ಕೆಲಸವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿ ಅದರ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ, ಮಕರ ರಾಶಿ ಮಕರ ಲಗ್ನ, ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನದಿಂದಲೇ ಸಾಕಷ್ಟು ಒಳ್ಳೆಯ ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಇವತ್ತು ಒಳ್ಳೆಯ ಯೋಗ ಫಲವನ್ನು ಸಿದ್ಧಪಡಿಸ್ಕೊಳ್ಳುವಂತಹ ಅದೃಷ್ಟ ನಿಮ್ಮದಾದ್ದರಿಂದ ಯಾವುದಕ್ಕೂ ಹಂಚಬೇಕಾದ್ದಿಲ್ಲ. ಆದರೆ ಸರಿಸುಮಾರು ಮಧ್ಯಾಹ್ನ 1:20 ನಾಲ್ಕು 15ರವರೆಗೂ ಮಾತ್ರ ಸ್ವಲ್ಪ ಜೋಪಾನ, ಎಚ್ಚರಿಕೆಯಲ್ಲಿರಿ. ಇವತ್ತು ಯಾರು ಏನು ಹೇಳಿದ್ರು ಸಹಿತ ಎಲ್ಲವನ್ನೂ ಕೇಳಿ ಹೀಗೇ ನಡೀಬೇಕು ಅಂತಲ್ಲ, ನಿಮಗೆ ನ್ಯಾಯಬದ್ಧವಾದಂತಹದ್ದು, ಧರ್ಮ ಮಾರ್ಗದಲ್ಲಿರ್ತಕ್ಕಂಥದ್ದು, ಸರಿ ತಪ್ಪುಗಳ ಸರಿಯಾದ ಆಲೋಚನೆ ಮಾಡಿಕೊಂಡು ನಡೆಯುವಂಥದ್ದು ಇದು ಬಹಳ ಉತ್ತಮ. ಇದರಿಂದ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ ಮಕರ ರಾಶಿಯವರು. ಇನ್ನು ಕುಂಭರಾಶಿ, ಕುಂಭರಾಶಿ ಕುಂಭಲಗ್ನ, ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ದುರ್ಗಾ ಗಣಪತಿಯನ್ನು ಪ್ರಾರ್ಥನೆ ಮಾಡಿ ದುರ್ಗಾ ದೀಪ ನಮಸ್ಕಾರವನ್ನು ಮಾಡುವಂಥದ್ದಾಗಲಿ ಅಥವಾ ಶಕ್ತಿ ದೇವತೆಯ ಆರಾಧನೆ ಮಾಡತಕ್ಕಂಥದ್ದಾಗಲಿ, ಇವತ್ತಿನ ಫಲಾಫಲಗಳಲ್ಲಿ ಮತ್ತಷ್ಟು ಅರ್ಥಪೂರ್ಣವಾದ ಬದುಕನ್ನು ಕಾಣುವಂಥದ್ದಾಗಲಿ, ಅದರಲ್ಲೂ ಮುಖ್ಯವಾಗಿ ಇವತ್ತು ನೀವು ಮಾಡುವ ಕಾಯಕ 4 ಜನಕ್ಕೆ ಅನುಕೂಲವಾಗುವಂಥ ರೀತಿಯಲ್ಲಿ ನಿಮ್ಮ ಬದುಕಿರಬೇಕು. ಸಾಧ್ಯವಾದಷ್ಟು ಬದುಕಿನ ಹೆಜ್ಜೆ 1-4 ಜನಕ್ಕೆ ಅನುಕೂಲವಾಗುವ ರೀತಿಯಲ್ಲೇ ಬದುಕಿದ್ರೆ ಖಂಡಿತ ಅದರಿಂದ ಫಲಾಫಲಗಳು ಸಿಕ್ಕೇ ಸಿಗುತ್ತೆ. ಹಾಗೆ ನೀವು ನಂಬಿರ್ತಕ್ಕಂಥ ದೈವವನ್ನು ಆರಾಧನೆ ಮಾಡಿ ಶನೇಶ್ವರ ಮಂತ್ರವನ್ನು ನಿರಂತರ ಪಠನೆ ಮಾಡಿ ಒಳ್ಳೆಯ ಸನ್ಮಾರ್ಗದತ್ತ ನಡೆದರೆ ಅದರ ಫಲಗಳೂ ಸಾಕಷ್ಟು ಆಗುತ್ತೆ. ಇವತ್ತು ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡಿ ದುರ್ಗಾ ಪರಮೇಶ್ವರಿಯ ಆರಾಧನೆ ಮಾಡೋದ್ರಿಂದ ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮತ್ತಷ್ಟು ವಿಶೇಷವಾದ ಫಲವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ, ಮೀನರಾಶಿ ಮೀನಲಗ್ನ, ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಶುಕ್ರನ ಅನುಗ್ರಹದಿಂದಲೇ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ಬೋದು, ಅಸಮಾಧಾನವನ್ನು ದೂರ ಮಾಡಿಕೊಳ್ಬೋದು, ಸಮಾಧಾನಕರವಾದ ಫಲವನ್ನು ಸಿದ್ಧಪಡಿಸ್ಕೊಳ್ಬೋದು. ಇವತ್ತು ತಾಯಿ ಶಂಕರಿ ಬನಶಂಕರಿಯನ್ನು ಪ್ರಾರ್ಥನೆ ಮಾಡಿ, ದುರ್ಗಾ ಪರಮೇಶ್ವರಿ ಪ್ರಾರ್ಥನೆ ಮಾಡಿ ಅಥವಾ ನಿಮ್ಮ ಜನ್ಮ ಕೊಟ್ಟಂಥ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಒಳ್ಳೆಯ ಮನಸ್ಸಿನಿಂದ ತಾವು ಏನು ದಾನ ಧರ್ಮಾದಿಗಳನ್ನು ಮಾಡಿದ್ರೂ ಅದರ ಫಲಗಳನ್ನು ಸಾಕಷ್ಟು ಸಿದ್ಧಪಡಿಸ್ಕೊಳ್ಳುವಂಥ ಯೋಗ ಫಲ ಇದೆ. ಹಾಗೆ ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ಇನ್ನಷ್ಟು ಅರ್ಥಪೂರ್ಣವಾದ ಬದುಕನ್ನು ಕಾಣಬೇಕಾದರೆ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಅಥವಾ ದುರ್ಗಾ ಪರಮೇಶ್ವರಿ ಆರಾಧನೆ ಅಥವಾ ಕುಟುಂಬದಲ್ಲಿ ಹಿರಿಯರ ಮಾತಿನಂತೆ ಅನುಸರಿಸ್ತಕ್ಕಂಥದ್ದು, ಹಾಗೆ ಸರಿಸುಮಾರು ಸಂಜಾಕಾಲ ಮಾತ್ರ ತಪ್ಪದಿರ ತಾಯಿ ಮಹಾಲಕ್ಷ್ಮಿ ಒಂದು ಕುಂಕುಮಾರ್ಚನೆ ನಡೆಸೋದ್ರಿಂದಲೂ ಮತ್ತಷ್ಟು ವಿಶೇಷವಾದ ಫಲವನ್ನು ಈ ಶುಭ ದಿನ ತಾವು ಸಿದ್ಧಪಡಿಸ್ಕೊಳ್ತೀರಿ. ಇಷ್ಟೆಲ್ಲ ವಿಶೇಷತೆಗಳಿರ್ತಕ್ಕಂಥ ಈ ಶುಭ ದಿನದಂದು ತಾವು ಏನು ಅಂದುಕೊಂಡಿದ್ದರೂ ಅಂದುಕೊಂಡಷ್ಟು ಕಾರ್ಯಗಳನ್ನು ಸಿದ್ಧಪಡಿಸ್ಕೊಳ್ಳುವಂಥ ಯೋಗ ಫಲ ಆದ್ದರಿಂದ ಯಾವುದಕ್ಕೂ ಭಯಪಡಬೇಕಾದಿಲ್ಲ. ಧೈರ್ಯವಾಗಿರಿ, ಒಳ್ಳೆಯ ಫಲಗಳನ್ನೇ ತಾವು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ, ಇನ್ನು ಈಗ ಗುರುಜಿಯವರು ಪ್ರಾರಂಭದ ಹಂತದಲ್ಲೇ ತಿಳಿಸಿದ್ರು ನಾಳೆ ಅಯ್ಯಪ್ಪ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನದ ಕುರಿತಾಗಿ. ಹಾಗಾಗಿ ನಾಳಿನ ವಿಶೇಷವಾಗಿರ್ತಕ್ಕಂಥ ಕಾರ್ತೀಕ ಮಾಸದ ಗುರುವಾರದ ವಿಶೇಷ ನೇರ ಪ್ರಸಾರದ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ವೀಕ್ಷಿಸ್ತಕ್ಕಂಥವ್ರು ತಾವೆಲ್ಲರೂ ಕೂಡ ಅಯ್ಯಪ್ಪ ಸ್ವಾಮಿಗೆ ವಾಸ್ತುಗೃಹದಲ್ಲಿ ತಾವೇ ಕೂತು ಕರ್ಪೂರದ ಬಿಳ್ಳೆಯನ್ನು ಕರ್ಪೂರದ ಆರತಿಯನ್ನು ಅಯ್ಯಪ್ಪ ಸ್ವಾಮಿಗೆ ಮಾಡಬೇಕು ಅಂತ ಹೇಳಿ ಅದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಗುರುಗಳೇ, ನಾಳಿನ ಕಾರ್ಯಕ್ರಮದ ಬಗ್ಗೆ ಒಂದಿಷ್ಟು ವಿಚಾರ ತಿಳಿಸಿ. ಪ್ರತಿಯೊಬ್ಬ ಹೆಣ್ಣುಮಕ್ಕಳಿಗೂ ಭಕ್ತರು ಅಯ್ಯಪ್ಪನ ಭಕ್ತರು ಮಾಲಾಧಾರಿಗಳು ಭಜನೆಯನ್ನು ಮಾಡಿ
ಪೂಜೆಯನ್ನು ಮಾಡಿ ಅಯ್ಯಪ್ಪನ ವಿಶೇಷವಾಗಿರ್ತಕ್ಕಂಥ ರೀತಿ ನಾವು ಶಬರಿಮಲೆ ಆಗಿದೆ ಹೀಗಿದೆ, ಅಲ್ಲಿ ಪರಿಸ್ಥಿತಿ ಹೀಗಿದೆ, ಅಲ್ಲಿ ಅಯ್ಯಪ್ಪನ ನೋಡಲಿಕ್ಕೆ ಎರಡು ಕಣ್ಗಳು ಸಾಲದು, ಅಷ್ಟು ಬೃಹತ್ ಬೆಟ್ಟದ ಆ ಅಯ್ಯಪ್ಪನ ಒಂದು ವಿಶೇಷವಾಗಿರ್ತಕ್ಕಂಥ ಆಸ್ಥಾನ, ಅದರಲ್ಲೂ 18 ಮೆಟ್ಟಲುಗಳ ಬಗ್ಗೆ ಇದೆಲ್ಲ ವಿಚಾರಣೆಯನ್ನು ಹೇಳುವಾಗ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಒಂದು ಆಸೆ ಶುರುವಾಗುತ್ತೆ. ಅಯ್ಯೋ, ನಮಗೆ ಇದೊಂದು ಪರಿಸ್ಥಿತಿ ಆಯ್ತಲ್ಲ, ನಮ್ಮ ಹೆಣ್ಮಕ್ಳಿಗೊಂದು ಶಾಪ ಥರ ಆಗೋಯ್ತಲ್ಲ, ನಾವು ಹೋಗಿ ದರ್ಶನ ಮಾಡಲಿಕ್ಕೆ ಆಗ್ತಿಲ್ವಲ್ಲ ಅಂತಕ್ಕಂಥ ಮನಸ್ಸು ನಿಮಗಿರುತ್ತೆ. ಆದರೆ ಅದಕ್ಕೋಸ್ಕರನೇ ಈ ಬಾರಿ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ವಿಶೇಷವಾದಂಥ ಆರಾಧನೆಯನ್ನು ಪ್ರತಿಯೊಬ್ಬ ಹೆಣ್ಣುಮಕ್ಕಳು ಮನೆಯಲ್ಲೇ ಕೂತು ತಾಯಂದರು ನೀವು ಈ ಪೂಜಾನುಷ್ಠಾನವನ್ನು ಶ್ರದ್ಧಾಭಕ್ತಿಯಾಗಿ ನೋಡಿ, ಅದರಲ್ಲೂ ಅಯ್ಯಪ್ಪನ ಅಭಿಷೇಕವನ್ನು ಕಣ್ತುಂಬಿಸ್ಕೊಂಡು ನೀವೇ ಸ್ವತಃ ನಿಮ್ಮ ಕೈಯಿಂದ ಅಯ್ಯಪ್ಪನಿಗೆ ಒಂದು ಆರತಿ ಮಾಡಿ, ಅಯ್ಯಪ್ಪನಿಗೆ ಆರತಿ ಮಾಡಿ ಆದಷ್ಟು ನಿಮ್ಮ ಜೀವನದಲ್ಲಿ ನೀವು ಸಹಿತ ಶಬರಿಮಲೆ ಯಾತ್ರೆ ಮಾಡುವಂತಹ ಒಂದು ಒಳ್ಳೆ ಅವಕಾಶ ನಿಮಗೆ ಸಿಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ಅದರಲ್ಲೂ ನಾಳೆ ಮಾತ್ರ ತಪ್ಪದೇರ ಪ್ರತಿಯೊಬ್ಬರು ಸಹಿತ ನಿಮ್ಮ ನಿಮ್ಮ ಶಕ್ತಿಯ ಅನುಸಾರ ಅಯ್ಯಪ್ಪನ ಪ್ರಾರ್ಥನೆ ಮಾಡಿ ಅಯ್ಯಪ್ಪನಿಗೆ ಇಲ್ಲಿ ನಾವು ಮಹಾಮಂಗಳಾರತಿ ಮಾಡುವ ಕಾಲ, ಅದರಲ್ಲೂ ನಾವು ಸಂಕಷ್ಟರ ಮಹಾಗಣಪತಿ ಗಣಪತಿ ಮತ್ತು ಅಯ್ಯಪ್ಪ ಸುಬ್ರಹ್ಮಣ್ಯೇಶ್ವರ ಗಣಪತಿ ಅಯ್ಯಪ್ಪ ಸುಬ್ರಹ್ಮಣ್ಯೇಶ್ವರನ ವಿಶೇಷವಾದಂಥ ಆರಾಧನಾ ಕಾಲ, ಮಂಗಳಾರತಿ ಮಾಡುವ ಕಾಲ, ತಾವೂ ಸಹಿತ ಮಂಗಳಾರತಿ ಮಾಡಿ ಹೆಚ್ಚಿನ ಯಶಸ್ಸನ್ನು ಎಲ್ಲರೂ ಸಿದ್ಧಪಡಿಸ್ಕೊಳ್ಳೋಣ. ಒಳ್ಳೆಯದಾಗಲಿ.